ಬೆಂಗಳೂರಲ್ಲಿ ಏರ್ಪೋರ್ಟ್ ಅಷ್ಟೇ ಇಂಟರ್ನ್ಯಾಷನಲ್ ಆಗಲಿಲ್ಲ, ಅಂಡರ್ವರ್ಲ್ಡ್ ಇಂಟರ್ನ್ಯಾಷನಲ್ ಆಗೋಯ್ತು. ಯಾವಾಗ ಲಕ್ಷ ಜಾಗಕ್ಕೆ ಕೋಟಿ ಬೆಲೆ ಬಂತೋ ಅಂಡರ್ವರ್ಲ್ಡ್ ಬ್ಯಾಂಗ್ಳೂರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತು. ರಿಸಲ್ಟ್, ಲ್ಯಾಂಡ್ ಮಾಫಿಯಾ. ಇದನ್ನ ಲೀಡ್ ಮಾಡ್ತಿರೋನು ಗುರು. ಎತ್ತೋ ಎತ್ತೋ ಒಂದ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರು ಅವ್ರಿಗೆ ಶೇರ್ ಕೊಡ್ಲೇಬೇಕು, ಇಲ್ಲಾಂದ್ರೆ ಸಾಯಿಸ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಎಕ್ಸ್ಟ್ರಾಷನ್, ಜನ ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ರು ಅವು ಕೋರ್ಟ್ ನಿಲ್ಲಲ್ಲ, ಅವ್ರು ಮಾಡಿದ ಮರ್ಡರ್ಸ್ ಪ್ರೂವ್ ಆಗಲ್ಲ. ಈ ಎಂಟೈರ್ ನೆಟ್ವರ್ಕ್ ಮ್ಯಾನಿಪುಲೇಟ್ ಮಾಡ್ತಾ ಇರೋನು ಒಬ್ಬನೇ ಒಬ್ಬ, ಅಲಿಬಾಯ್. ಅವನ್ ಹೆಸರು ಹೇಳಿದ್ರೆ ಸಾಕು, ಅಲಿಬಾಯ್ ಗೊತ್ತಿಲ್ವಾ ನನಗೆ. ಅವನಂತರ ಸರ್ವಾಂತರ್ಯಾಮಿ ಇದ್ದಂಗೆ, ಎಲ್ಲಾ ಕಡೆ ಇರ್ತಾನೆ, ಆದ್ರೆ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಸದ್ಯಕ್ಕೆ ಆಸ್ಟ್ರೇಲಿಯಾನ ಬೇಸ್ ಮಾಡ್ಕೊಂಡಿದ್ದಾನೆ ಅಂತ ನಮ್ಮ ಐಬಿ ರಿಪೋರ್ಟ್ಸ್ ಹೇಳ್ತಾ ಇದೆ. ಇಲ್ಲಿ ಮಾತ್ರ ಅವನ ರೈಟ್ ಹ್ಯಾಂಡ್ ಗುರು ಮುಖಾಂತರ ತಂದೆ ರನ್ ಆತಾನೆ. ಈ ಸತ್ಯ ಯಾರು? ಅವನು ಸೆಪರೇಟ್ ಗ್ಯಾಂಗ್ ಮೇಂಟೈನ್ ಮಾಡ್ತಿದ್ದಾನೆ, ಅವನು ಅಲಿಬಾಯ್ ರೈವಲ್. ಇವರಿಬ್ಬರ ಮಧ್ಯೆ ಗ್ಯಾಂಗ್ ವಾರ್ ನಡೀತಾನೆ ಇರುತ್ತೆ. ಇವನ್ ತಗೊಂಡು ಹೋಗಿ ಚಾರ್ ಮುಡಿ ಘಾಟಲ್ ಬಿಸಾಕ್ರ. ಇವನಿಗೆ ರೈಟ್ ಹ್ಯಾಂಡ್ ಬ್ಲೇಡ್ ಬಾಬು. ಈತ ಸತ್ಯ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾನೆ. ಸಾಯಿಸೋದು, ಸುಲಿಗೆ ಮಾಡೋದು ಅಷ್ಟೇ ಅಲ್ಲ, ಎರಡೂ ಗ್ರೂಪಿಗೂ ಪೊಲಿಟಿಕಲ್ ಸಪೋರ್ಟ್ ಇದೆ. ಎಸಿಪಿ ಅಬ್ದುಲ್ ಅಜಂ ಶೇಖ್ ಖಾನ್ ನಗರದ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬರುತ್ತಿದ್ದಂತೆಯೇ ಅಂಡರ್ವರ್ಲ್ಡ್ ವಿರುದ್ಧ ದನಿ ಎತ್ತಿದ್ದಾರೆ. ಇವರು ಅಧಿಕಾರ ವಹಿಸಿಕೊಂಡ ಕೇವಲ 48 ಗಂಟೆಗಳಲ್ಲಿ 8 ಕ್ರಿಮಿನಲ್ಸ್ ಹತರಾಗಿದ್ದಾರೆ. ಇವರ ಆಗಮನ ಅಂಡರ್ವರ್ಲ್ಡ್ನಲ್ಲಿ ನಡುಕ ಹುಟ್ಟಿಸಿದೆ. ಹೊಡಿಬೇಕು. ಹೆಸರು? ಮಂಜ. ಮಾಗಡಿ ಮಂಜನಾ? ಹಾ, ಅವನ ಏರಿಯಾದಲ್ಲೇ ಹೊಡಿಬೇಕು. ಪೇಮೆಂಟ್ ಹೇಳಿದ್ಯಾ? ಹ್ಮ್. ನಿಮ್ಮಲ್ಲಿ ಹೊಡಿಯೋರು ಯಾರು? ಹೊಡೆಯೋದು ನಾವಲ್ಲ, ದತ್ತ. ನಾಳೆ ಬೆಳಗ್ಗೆ ಅವ್ರ ಏರಿಯಾದಲ್ಲೇ ಅಟ್ಟಾರ್ಸ್ ಅಟ್ಟಾರ್ಸ್ ಹೊಡಿತಾನೆ. ಜಾಗ ಮಾತ್ರ ಸೂಪರ್ ಆಗಿದೆ, ಒಡೆದಾಡೋದಕ್ಕೆ ಇಷ್ಟಾದ್ರೂ ಬೇಕು. ಈಗ ಇಂಟರ್ವ್ಯೂ ಮಾಡೋ ಟೈಮ. ಮಗನೇ, ಹೆಸರೇಳ ನಿಂದು? ಹೆಸರೇಳಿಲ್ಲ ಅಂದ್ರೆ ಒಡ್ಸ್ಕೊಳಲ್ವಾ? ನನ್ನ ನೋಡಿಯೋ ಡೀಲ್ ತಗೊಳಕ್ ಎಷ್ಟೋ ಧೈರ್ಯ ನಿಂಗೆ? ಆಲ್ರೆಡಿ ತಗೊಂಡಾಯ್ತು. ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತ್ ನಾನೇ ಕೇಳಲ್ಲ. ಹಲೋ, ಸ್ವಲ್ಪ ತೆಗ್ದಿಟ್ಟಿರಮ್ಮ, ನಿಮ್ ಬಾಸ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಜಾಗ ಬೇಕಾಗುತ್ತೆ. ಕೀ ಆದ್ರೂ ಇಟ್ಕೋಬೋದಾಗಿತ್ತಲ್ಲ. ಪೀಸ್ ಪೀಸ್ ಆಗ್ಬಿಡ್ತೀಯ. ನೀ ನೋಡಿದ್ರೆ ಬರೀ ಪೀಸು, ನಾ ನೋಡಿದ್ರೆ ಈಗ ಯಾಗಿದ್ರು ತಿಂತೀಯಲ್ಲ, ನಿನಗೆ ಗೊತ್ತಾಗುತ್ತೆ. Yeah.
ಯಾಕಣ ಓಪನ್ ಆಗ್ತಿಲ್ವಾ? ಗುಡುಗಿಗೆ ಚಾಲೆಂಜ್, ನನ್ನ ಹೆಜ್ಜೆ ಪ್ರಳಯಕ್ಕೆ ಚಾಲೆಂಜ್, ನನ್ನ ಉಸಿರು ಗಾಳಿಗೆ ಚಾಲೆಂಜ್, ನಾನು ಒಂಥರ ಈ ಗರ್ಜಣೆ ಸಿಂಹಕ್ಕೆ ಚಾಲೆಂಜ್, ನನ್ನುಕ್ಕು ದಿಕ್ಕಿಗೆ ಚಾಲೆಂಜ್, ನಾನೆದ್ದರೆ ಬಾಣಿಗೆ ಚಾಲೆಂಜ್, ನಾನಿಂಗೆ ಟೇಕ್ ಕಾಲ್ ಮೀ ಪಪ್ಪರಗಿ ಕಿ 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 ಟೇಕ್ ಕಾಲ್ ಮೀ ಪಪ್ಪರಗಿ ಕಿ 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 ಎವ್ರಿಬಾಡಿ ಪಪ್ಪರಗಿ ಕಿ 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 ಪಪ್ಪರಗಿ ಕಿ 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 ಕೈ ಕಿಟ್ಟರೆ ದುಶ್ಮನ್ ಖಾಲಿ, ನಂದಿಲ್ಲ ಯಾವ ಬೇಲಿ ಚಾಲೆಂಜ್ ಚಾಲೆಂಜ್, ನಾ ಯಾರೂ ಬಂದಾಗಲ್ಲ ನಮ್ಮ ದೇನಾವಿರಲ್ಲ ನಮ್ ಕಿತ್ತೋ ಟೀಚರಿಲ್ಲ ಚಾಲೆಂಜ್ ಚಾಲೆಂಜ್, ರಬ್ಬು ಕಣೋ ರೋಂಗು ಕಣೋ ರಸ್ತು ಕಣೋ ಚಾಲೆಂಜ್ ಕಣೋ ಕೋ ಮೀ the only gentleman. ಬೆಂಕಿಗೆ ಬಾಸು ನಾನು, ಬೆಟ್ಟಿಂಗಲ್ ಟಾಪು ನಾನು, ನನ್ ತವರು ನೂರು ಚೆಂದು ಚಾಲೆಂಜ್ ಚಾಲೆಂಜ್, ಯಾರ ಸುದ್ದಿಗ್ ಹೋಗೋದಿಲ್ಲ ನನ್ ತಂದೆ ಬಂದೋರೆಲ್ಲ ವಾಪಸ್ಸು ಹೋಗೇ ಇಲ್ಲ ಚಾಲೆಂಜ್ ಚಾಲೆಂಜ್, ಹಂಟರ್ ಕಣೋ ಹಂಟರ್ ಕಣೋ ಹಂಟರ್ ಕಣೋ ನೀವೆಲ್ಲ ಇರ, ಅಪ್ಪನ ಊಟ ಕೊಟ್ಟು ಬರ್ತೀನಿ. ಅಪ್ಪ ಊಟ. ಏನು ನೆನ್ನೆ ಮೊನ್ನೆ ಎಲ್ಲ ಹಾಳಾಗಿ ಹೋಗಿದ್ದೆ? ಒಂದ್ ಫೋನ್ ಇಲ್ಲ, ಮಣ್ಣಿಲ್ಲ. ಮಾಮು ಒಂದ್ ನಿಮಿಷ ಬಂದೆ. ಎಲ್ಲಿಗೋ ಮಾಮು? ಈ ಏರೋಬಿಕ್ಸ್ ಕ್ಲಾಸ್ ನಲ್ಲಿ ಗೌರಿ ಅಂತ ನಮ್ಮ ಮಧುಮನೆ ಹುಡುಗಿದಾಳ ಮಾಮು. ಇದ್ರೆ ಅವಳು ನನ್ ಕಡೆ ಒಂದ್ ತರ ನೋಡ್ತಾಳ ಮಾಮು. ನೀನ್ ಮುಟ್ಟಾಳ ಅಂತ ಹುಡುಗಿಗೆಲ್ಲ ಗೊತ್ತು ಮಾಮು. ಅವಳು ನೋಡಕ್ ಸಕ್ಕದಾಗಿದ್ದಾಳ ಮಾಮು. ಸಕ್ಕದಾಗಿದ್ರೆ ಲವ್ ಮಾಡ್ಬಿಡ್ತೀಯಾ? ನಮ್ಗೆ ಈ ಲವ್ ಗಿವು ಎಲ್ಲ ಸಖತ್ತಾಗಿದ್ರೆ ಏನ್ ಲವ್ ಮಾಡ್ಬಿಡ್ತೀವ? ಈ ತರ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಇವಳೇನಪ್ಪ ಹಿಂಗವಳೆ? ಒನ್ ಟೂ 1 2 3 4 1 2 1 2 3 change 1 2
ನಾಚಿಕೆ ಇಲ್ಲ, ಮಾನ ಇಲ್ಲ, ಕೆಟ್ಟ ಕೆರಾಡ್ದೋಗಿದ್ಯಾ? ಇದಕ್ಕೆಲ್ಲ ನನ್ನ ಜೊತೆ ಇರೋ ಫ್ರೆಂಡ್ಸೇ ಕಾರಣ. ಎಕ್ಸ್ಕ್ಯೂಸ್ ಮೀ ಸರ್, ಹೊರಗಿಂದ ಯಾರೋ ನೋಡ್ತಿದ್ದಾರೆ, ನನಗೆ ತುಂಬ ಎಂಬಾರಸ್ ಆಗ್ತಿದೆ. ಆರ್ ರೆಡಿ? ಓಕೆ, ನಾವು ಸ್ಟಾರ್ಟ್. 1 and 2 3 and ಏಯ್ ಸುಂದರ, ಏನ್ರ ಮಾಡ್ತಾ ಇದ್ದೀರಾ ಇಲ್ಲಿ? ಅಂಕಲ್, ಹುಡುಗಿನ ನೋಡೇ ಇಲ್ವಾ? ಏಯ್, ನಿನ್ ಪೊರ್ಕಿ ಗ್ಯಾಂಗ್ ಕರ್ಕೊಂಡು ಹೊರಗಡೆ ಹೋಗು. ಔಟ್, ಗೆಟ್ ಔಟ್. ಪೊರ್ಕಿಗಳು ತಂದು ಯಾಕ್ರಲ್ಲ? ಅವ್ರು ಕುಣಿಯೋದೆ ನಮ್ಮಂತವ್ರು ನೋಡ್ಲಿ ಅಂತ. ಇದ್ನೋಗ್ ನಿಮ್ಮ ಅಪ್ಪನ್ ಕೇಳು. 1 2 3 4 ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಆನಂದ್ ಅಂತ. ಡ್ಯೂಟಿ ಜಾಯ್ನಿಂಗ್ ರಿಪೋರ್ಟ್. ಶೂಟ್ ಮಾಡಕ್ ಬರುತ್ತಾ? ನಮ್ಮ ಬ್ಯಾಚ್ ಅಲ್ಲಿ ನಾನೇ ಫಸ್ಟ್ ಸರ್. ಅಲ್ಲಿ ಗನ್ ಇದೆ, ತಗೋ. ಲೋಡ್ ಮಾಡು. ಲೋಡ್ ಮಾಡಿದೆ ಸರ್. ನನ್ ಶೂಟ್ ಮಾಡು ಸರ್. ಶೂಟ್. ಸತ್ತೋಗ್ತೀರಾ ಸರ್? ಹೋಗ್ಲಿ, ನಾನ್ ನಿನ್ ಶೂಟ್ ಮಾಡ್ಲಾ? ಬೇಡ ಸರ್. ನೀನ್ ಶೂಟ್ ಮಾಡ್ತೀಯಾ ಅಥವಾ ನಾನ್ ನಿನ್ ಶೂಟ್ ಮಾಡ್ಲಾ? ಹೋಗ್ಲಿ, ಈ ಬಾಟ್ಲ್ ಶೂಟ್ ಮಾಡ. 1 2 3 ಮಿಸ್ ಮಾಡ್ಬಿಟ್ಟಿಯಲ್ಲೋ. ಅದೇ ಗೊತ್ತಾಗ್ತಿಲ್ಲ ಸರ್. ಅದನ್ನೇ ನೀ ತಿಳ್ಕೋಬೇಕಾಗಿರೋದು. ನಿಮ್ಗೆ ಟ್ರೈನಿಂಗ್ ಅಲ್ಲಿ ಕೊಡೋ ಗನ್ನು ಚೆನ್ನಾಗೇ ಇರುತ್ತೆ, ಆದ್ರೆ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನಮ್ ಸ್ಟೇಷನ್ ಬಂದಾಗ ನಾವು ಕೊಡೋ ಗನ್ ಹೀಗೆ ಇರುತ್ತೆ. ತಗಲತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಸರ್, ಇಷ್ಟತ್ರದಲ್ಲಿ ಗನ್ ಇಟ್ಟು ಶೂಟ್ ಮಾಡೋ ತಾಕತ್ತಿದ್ರೆ ಡಿಪಾರ್ಟ್ಮೆಂಟ್ ಸೇರ್ಕೊಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಯಾವ ಕಡೆ ಒಂದು ನೀನು? ಮಲ್ನಾಡು ಸರ್. ಮಲ್ನಾಡು ಹೋಗೊಂದು ಬೀಡ ಕಟ್ಸ್ಕೊಂಬ. ಎಸ್ ಸರ್. ಏಯ್, 420 ಇವರೇ ಸರ್. ನಮಸ್ಕಾರ ಸರ್. ಸರ್, ನನ್ನ ಹೆಸರು ವಿಶ್ವನಾಥ್, ಬಿಲ್ಡರ್. ವೈಟ್ ಫೀಲ್ಡ್ ಅಲ್ಲಿ ಒಂದು ಸೈಟ್ ತಗೊಂಡಿದ್ದೀನಿ. ಒಬ್ಬ ರೌಡಿ ಶೀಟರ್ ನನಗೆ ದುಡ್ಡು ಕೊಡಿ ಅಂತ ಹೆದರ್ಸ್ತಾ ಇದ್ದಾನೆ. ಅವನ ಹೆಸರೇನು? ಜೈರಾಜ್. ಜಯಣ್ಣ. ಹೌದು ಸರ್. ಸರಿ, ನೀವು ಅಡ್ಡಿ, ನಾನು ನೋಡ್ಕೊತೀನಿ. ನಮಸ್ಕಾರ ಸರ್. ಹ್ಮ್, ಹೇಳಣ್ಣ. ನನ್ನ ಫ್ರೆಂಡ್ ವಿಶ್ವನಾಥ್ ಅಂತ ಒಬ್ಬ ಬಿಲ್ಡರ್ ಇದ್ದಾನೆ. ಇತ್ತೀಚೆಗೆ ನೀನೇನಾದ್ರೂ ಅವನಿಗೆ ಧಮಕಿ ಕೊಟ್ಟಿಯಾ? ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದಿನಣ್ಣ. ಮತ್ತೆ ಅವನಿಗೆ ಫೋನ್ ಮಾಡಿ ಮರ್ಡರ್ ಮಾಡ್ತೀನಿ ಅಂತ ಎದುರಿಸು. ಸರಿ ಅಣ್ಣ. ಯಾರವನು? ಏ ದತ್ತು ಅಂತ. ಯಾವಾಗಾಯ್ತು? ಒಂದ್ ವಾರ ಆಯ್ತು. ಈಗ್ಲಾನ ಹೇಳೋದು? ಈಗ್ಲಾ? ಏನು ಏರಿಯಾದಲ್ಲ ನಾವೇ ಎಕ್ಕೊಂಡೋಯ್ತು. ಆ ಏರಿಯಾದಲ್ಲಿ ಎಲ್ಲರೂ ಹೆದರ್ಕೊಳ್ಳೋದು ಇವನ್ಗೇನೆ. ಇವನ್ ಮೇಲೆ ಕೈ ಮಾಡಿದಾನಂದ್ರೆ ಅವನು ಸಾಯೋವರೆಗೂ ಬ್ಯಾಲೆನ್ಸ್ ಆಗಲ್ಲ. ಯಾವನೋ ದತ್ತು ಅಂತೆ. ಹೋಗು. ಜಯ್, ಏ ಗುರು, ಶರ್ಟ್ ಹಾಕೊಂಡು 10 ಜನ ಸೆಟ್ಲ್ ಮಾಡಿದಾನೆ ಅಂದ್ರೆ ನನಗ ಅವನಲ್ಲಿ ದಮ್ ಕಾಣಿಸ್ತಾ ಇದೆ. ತಂದ್ ನಮ್ಮ ಹತ್ರ ಇಟ್ಕೊಂಡ್ರೆ ಕೆಲ್ಸಕ್ ಬರ್ತಾನೆ. ಏ ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮೇಲೆ ಕೈ ಮಾಡ್ದವನ್ನ ಕರ್ಕೊಂಡ್ಬಂದು ತಲೆ ಮೇಲೆ ಕೂರ್ಸ್ಕೊ ಅಂತ್ಯ? ನಾಚಿಕೆ ಆಗಲ್ಲ ನಿಂಗೆ? ಏ ತಲೆ ಕೆಟ್ಟಿದೆ ನಿಂಗೆ? ತಲೆ ಹೊಡೆದಿರೋದು ನಿಂದು. ಹೋಗ್ ರೆಸ್ಟ್ ತಗೋ. ಅಕ್ಕ ಅಕ್ಕ, ನಿನ್ ಬಾಯ್ ಫ್ರೆಂಡ್ ಬರ್ತಾ ಇದಾನೆ. ಇನ್ನ 5 ನಿಮಿಷದಲ್ಲಿ ಇರ್ತಾನೆ. ಹೇಳು ಅಂಜಲಿ. ಹಾಯ್ ಅಂಜಲಿ, ಹೌ ಆರ್ ಯು? ಕಮ್ ಆನ್ ಲಿಸನ್ ದಿಸ್. ವಾಟ್ ಅ ಲಿರಿಕ್ ಯು ನೋ. ಇಫ್ ಯು ಆರ್ ನಾಟ್ ದೇರ್, ವೈ ಶುಡ್ ಐ ಲೀವ್? ನೀನಿಲ್ಲದೆ ನನದೇನಿದೆ? ಐ ಲವ್ ಯು, ಐ ಲವ್ ಯು, ಐ ಹಗ್ ಯು, ಹಗ್ ಯು, ಹಗ್ ಯು ಫಾರ್ ಎವರ್. ಅರ್ಥ ಆಯ್ತಾ? ಸ್ವಲ್ಪ ಸರ್. ಮೈ ಪ್ರೆಸೆಂಟೇಶನ್. ಯಾಕಿದು? ಇದು ಮ್ಯೂಸಿಕ್ ಮೆಷಿನ್, ಐಪಾಡ್. ನಮ್ಮಂತ ಯೂತ್ಸ್ ಎಲ್ಲ ಇವಾಗ ಇದನ್ನೇ ಯೂಸ್ ಮಾಡುದು. ಸಿಸ್ಟರ್, ಲುಕ್ ಅಟ್ ದಿಸ್. ಈ ಕಾಲೋನಿ ಹುಡುಗಿ ನನಗೆ ಲೆಟರ್ ಬರೆದಿದ್ದಾಳೆ, ಓದಿ. ನಿಮಗ್ ಬರ್ದಿರೋ ಲೆಟರ್ ನಮ್ಗೆ ಯಾಕ್ರಿ? ಅದೆಲ್ಲ ಡೀಸೆನ್ಸಿ ಅಲ್ಲ. ಅಯ್ಯೋ, ದಿಸ್ ಇಸ್ ನಾಟ್ ಎ ಕ್ವೆಶ್ಚನ್ ಆಫ್ ಡೀಸೆನ್ಸಿ. ದಿಸ್ ಇಸ್ ಸೋ ಫನ್ನಿ, ಯು ನೋ, ಸೋ ಫನ್ನಿ. ಯಾ ಯಾ ಯಾ, ಜಸ್ಟ್ ರೀಡ್ ಇಟ್. ನಾನು ಓದ್ತೇನೆ, ಕೊಡಿ ಅಂಕಲ್.
ಡಿಯರ್ ಯಂಗ್ ಅಂಡ್ ಡೈನಾಮಿಕ್ ಚಾರ್ಮಿಂಗ್ ಹೀರೋ ಆಫ್ ಅವರ್ ಕಾಲೋನಿ ಮಿಸ್ಟರ್ ಸಾಧು ಅವರೇ, ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ನಿಮ್ಗೂ ಗೊತ್ತಿಲ್ಲ. ನಿಮ್ಮ ವಾಕಿಂಗ್ ಸ್ಟೈಲು, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು, ನಿಮ್ಮ ಹೇರ್ ಸ್ಟೈಲ್ ನನ್ನಿಂದ ಈ ಲೆಟರ್ ಬರೆಯೋ ಹಾಗೆ ಮಾಡ್ತಾರೆ. ನಿಮ್ಮ ಕ್ಯೂಟ್ ಕ್ಯೂಟ್ ಮಸಲ್ಸ್ ನನ್ನನ್ನ ಹುಚ್ಚಬ್ಬಿಸ್ತಾ ಇದೆ. I love you. I do love you. ನಾನೇ ಏನು, ನಮ್ ಕಾಲೋನಿ ಇರೋ ಎಲ್ಲ ಹುಡುಗಿರು ಬಿದ್ದು ಬಿದ್ದು ಸಾಯ್ತಿದ್ದಾರೆ. ಪ್ಲೀಸ್ ನನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡ್ಬೇಡಿ. No, no, I want to marry you. Inte nimma Natalia, first POC, STC. Oh, how girls are crazy about me, no? That too, I don't know. Adu first POC, second POC girls. How can? At least Anjali age group hudgi agidre yengo adjust maadko hodithu alva. Nam colonel Natalia anta yaru illvalla uncle. Hey, 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 yenappa? ಅಂಕಲು ಪಿಂಕಲು ಸಾಧು ಸಾಫ್ಟ್ವೇರ್ ಇಂಜಿನಿಯರ್. ಸಿಸ್ಟರ್, ಈ ತರ ನನಗೆ ಡೈಲಿ ಬುಟ್ಟಿ ಗಟ್ಟಲೆ ಲೆಟರ್ ಬರ್ತಾ ಇದ್ರೆ ಹೌ ಕ್ಯಾನ್ ಐ ಮ್ಯಾನೇಜ್ ಯು ನೋ? ನೀವು ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಮದುವೆ ಆಗಿ. ಶೀಸ್ ಕರೆಕ್ಟ್, ವಾಟ್ಸ್ ಯುವರ್ ಒಪಿನಿಯನ್? ಇನ್ನು 1 ವರ್ಷ ಲೇಟ್ ಆದರೂ ಮಾಡಿಕೊಂಡು ವೇಸ್ಟೆ. ಸ್ವಲ್ಪ ನಿಂತ್ಕೊಳ್ಳೋಣ, ಟೇಕ್ ಡೈವರ್ಷನ್, ತಗೊಂಡ್ರೆ ಆಯ್ತು. ಐ ಹ್ಯಾವ್ ಎ ಬ್ಯೂಟಿಫುಲ್ ಫೇಸ್ ಆನ್ ಟಾಪ್, ಪ್ಲೀಸ್ ಸೀ ದಟ್. ನೀನೇನ್ ಹೇಳು ಮಗ, ನಿಮ್ಮಪ್ಪ ಮಾತ್ರ ಬಹಳ ಅದೃಷ್ಟ ಮಾಡಿದ್ದಾನೆ. ದಿನಾ ಇಂಥ ಒಳ್ಳೊಳ್ಳೆ ಹುಡುಗಿನೆಲ್ಲ ನೋಡ್ತಾ ಇರ್ಬೋದು, ಆದ್ರೆ ನಮ್ಮನ್ನ ಮಾತ್ರ ನೋಡಕ್ ಬಿಡಲ್ಲ ಅಲ್ವಾ? ನಿಮ್ ತಂದೆ ಬಂದ್ರು ಕಣ. ಏಯ್, ಏನೋ ಇದೆಲ್ಲ, ಏನೋ ಮಾತಾಡ್ತಾ ಇದ್ದಾನೆ ಅವನು. ರೋಡಲ್ಲಿ ಒಂದು ಹುಡುಗಿ ಹೋಗಿ ಬಿಡಲ್ಲ, ಆ ಪೊರ್ಕೆ ಜೊತೆ ಯಾಕೋ ಸುತ್ತಿಯಾ? ನಿನ್ಗೆ ಎಷ್ಟು ಸರಿ ಹೇಳಿದೀನಿ, ಅವನ ಜೊತೆ ಸೇರಿದ್ರೆ ನೀನು ಉದ್ಧಾರ ಆಗಲ್ಲ ಅಂತ. ಅಪ್ಪ ನಿಮ್ ಬಸ್ ಹೋಗ್ತಾ ಇದೆ. ಜನ್ಮಕ್ಕೆಷ್ಟು ಎರಡ್ ಕಡಕ್ತಿ ಯಾಕೋ ಆಯ್ತಣ್ಣ. ಏಯ್, ಇಲ್ಲಿ ಯಾರೋ ದತ್ತು, ಯಾರೋ ದತ್ತು, ಯಾರೋ ದತ್ತು, ನೀನೇನು ಇಲ್ಲಿ ಯಾವನೋ ದತ್ತು ಹೇಳವೆ ಹೇಳು. ದತ್ತು ಬೇಕಾ? ಹೌದು. ಯಾರು ಹೊಡೆದ್ರೆ ತಿರುಗೋ ಭೂಮಿ ನಿಂತು ಒಬ್ಬ ಇಬ್ರ ಕಾಣಿಸ್ತಾನೋ ಅವನೇ ದತ್ತು, ಅಂದ್ರೆ ನಾನು. ಏನೋ ನಡಿಯೋ, ತೆಗಿಯೋ ಕೈನ. ಎಲ್ಲರೂ ಸೇರ್ಕೊಂಡು ಅವನ ಮುಂದೆ ನನ್ನ ಮರ್ಯಾದೆನ ಮೂರ್ಖಾಸ ಗಾರಾಜಾಗ್ತಿದ್ದೀರಾ? ನಮ್ಮ ಹತ್ರ ಕೆಲಸ ಮಾಡ್ತೀಯಾ? ನಾನು ಯಾರ ಹತ್ರನು ಕೆಲಸ ಮಾಡಲ್ಲ. ಕೆಲಸ ಏನು ಅಂತ ಹೇಳು, ಅದ್ರಲ್ಲಿ ನನಗೆಷ್ಟು ನಿನಗೆಷ್ಟು? ಇಷ್ಟು ದಿನ ನೀನು ಮಾಡ್ಕೊಂಡ್ರೆ ಚಿಲ್ಲರೆ ಕೆಲಸ ಅಲ್ಲ ಇದು, ಮ್ಯಾಟ್ರ್ ಸೀರಿಯಸ್ ಆಗಿರುತ್ತೆ. ಪೊಲೀಸ್ ಅಂದ್ರೆ ಭಯ ಪಡಬಾರ್ದು. ಕ್ಲಾಸ್ ತಗೊಳ್ತಾ ಇದೀಯಾ? ನೀನು ಇವಾಗ ರೌಡಿ, ನಾನು ಹುಡ್ತಾನೆ ರೌಡಿ, ಯಾರಿಗೂ ಭಯ ಪಡಲ್ಲ. ಇನ್ನೊಂದು, ಸಾವಿಗೆ ಹೆದರ್ಕೋಬಾರ್ದು. ನಿನ್ ಜಾಗ ನಿನ್ ಜನ, ನೀನ್ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸಾವು ಗೆದ್ರಲ್ಲ ಅಂತ ಹೇಳೋದಕ್ಕೆ ಇದೊಂದು ಚಿಕ್ಕ ಸ್ಯಾಂಪಲ್. ಇನ್ ಇವನ್ ಯಾಕೆ ಹೊಡೆದೆ ಅಂದ್ರೆ,
ಇವನ್ ನನ್ನ ಸ್ವಲ್ಪ ರಾಂಗ್ ಹ್ಯಾಂಡಲ್ ಮಾಡ್ದ, ಕಾಲರ್ ಇಟ್ಕೊಂಡು ಓವರ್ ಆಗಿ ಆಕ್ಟ್ ಮಾಡ್ದ. ಸೊ ಕೆಲ್ಸ ಏನು ಅದ್ರಲ್ಲಿ? ನನಗೆಷ್ಟು ನಿನಗೆಷ್ಟು ಬರ್ಲ. ಹೀರೋ ನೀನ್ ನನಗೆ ಸಖತ್ ಹೇಳ್ತಿದ್ಯಾ. ಯಾರು ಹೇಳು? ಮೋನಾ. ಕೀಪ್ ಇಟ್. ಗನ್ನು ಅಭ್ಯಾಸ ಇದೆಯಾ? ಒಳ್ಳೆ ಪಂಟರ್ ತರ ತಿರುಗಿಸ್ತಿದ್ಯಾ? ಇದು AK-56 ಕಾಲ. ಫೀಲ್ಡ್ ಅಲ್ಲಿ ಇರಬೇಕು ಅಂತಂದ್ರೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ಇವನಿಗೆ ಮೀಟರ್ ಜಾಸ್ತಿ. ನಮಗ್ ಬೇಕಾಗಿರೋದು ಅದೇ ತಾನೆ. ಆಹಾ, ಚೆನ್ನಾಗೆ ಮುರಿದಿದ್ಯಾ? ಕೆರ್ಚ್ಕೋಬೇಡ, ನನಗೂ ಇದೇ ಆಗಿದ್ದು. ಇನ್ಮೇಲೆ ಎಲ್ಲ ಹಿಂಗೆ ಇಕ್ಕಿಸ್ಕೋತಾ ಇರಿ. ಸ್ವಾಮಿ ಧರ್ಮ ಮಾಡಿ ಸ್ವಾಮಿ, ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಟ್ಸೋಕೆ ಇಟ್ಸೋಕೆ, ಕೂಲ್ ಕೂಲ್. ಬರ್ತಾ ಬರ್ತಾ ಬೆಂಗಳೂರಲ್ಲಿ ಬೆಗ್ಗರ್ಸ್ ಕಾಟ ಜಾಸ್ತಿ ಆಗೋಯ್ತು. ಸ್ವಾಮಿ ಧರ್ಮ ಮಾಡಿ ಸ್ವಾಮಿ, ಬೆಳಗಿಂದ ಗಂಟ್ಲು ಒಣಗ್ತಾ ಇದೆ, ಒಂದು ಕೋಲ್ಡ್ ಬೀರ್ ಕುಡಿಬೇಕು. ಇಟ್ಸೋಕೆ ಓಕೆ, ಕೂಲ್ ಕೂಲ್. ಮಿಸ್ಟರ್ ನಾರಾಯಣ್, ಒಂದು ಕೆಲಸ ಮಾಡ್ತೀರಾ? ಸ್ವಲ್ಪ ಹಿಂದೆ ಕೆರ್ಕೊಡ್ತೀರಾ? ಕೂಲ್ ಡೌನ್ ಕೂಲ್ ಡೌನ್, ಮಾತಾಡಿದ್ರೆ ಕಚ್ಚಕ್ಕೆ ಬರ್ತೀವಿ. ಯಾರೋ ಕೇಳಿದ್ದು, ನಿನ್ ಯಾವ ನನ್ನ ಮಗನೋ ಕೇಳಿದ್ದು. ಏನ್ ಹಂಗ್ ಮಾತಾಡ್ತಾ ಇದ್ಯಾ? ಯು ರೆಸ್ಪೆಕ್ಟ್ ಎಸೆ, ಕೊಂದು ಬಿಡ್ತೀನಿ. ಏನೋ ಕೊಂದು ಬಿಡ್ತೀಯ ಹೇಳಮೇಲೆ. ನಾನ್ ನಿನ್ ಕೇಳದ್ನ ಇಲ್ಲ, ಆ ತಗಡ್ ನನ್ ಮಗನ್ ಕೇಳದೆ ಇಲ್ಲ ಅಂತ ಬೈದ, ಈ ಕುಳ್ ನನ್ ಮಗನ್ ಕೇಳದೆ ಅವನು ಇಲ್ಲ ಅಂತ ಬೈದ, ಅವ್ರನ್ನ ಕೇಳದೆ ಬೈದ್ರು ಓಕೆ. ನೀನ್ ಯಾವ ಕಾಡ್ ಪಾಪನೋ ನಾನು ಇಲ್ಲಿಂದ ಹೋಗು ಅನ್ನೋದಕ್ಕೆ. ಏಯ್ ಅವನು ಇವನು ಅಂದ್ರೆ ನೆಟ್ಟಿಗಿರಲ್ಲ ನೋಡು. ಎತ್ಕೊಡದ್ನ? ಯಾವ್ದನ್ನ? ಅದನ್ನ ಎತ್ಕೊಡು. ಯಾವ್ದು? ಈ ಕಿತ್ತೋಗಿರೋ ಭಿಕ್ಷೆ ತಟ್ಟೆನ? ಹೇಯ್, ನಿನಗದು ಭಿಕ್ಷೆ ತಟ್ಟೆ, ನನಗದು ಚಿನ್ನದ ಮೊಟ್ಟೆ. ಎತ್ಕೊಡಲ್ಲ? ಏಯ್ ಹೋಗಲ್ಲ. ನೀನ್ ಹೇಳದಲ್ಲ, ಈಗ ನಾ ನಿನಗೆ ಹೇಳ್ತೀನಿ. ಹೋಗ ಹೋಗ. ಏಯ್ ಅದು ನೀನ್ ಯಾವ ಹೇಳಿಕೆ? ಹೋಗಲ್ಲ. ಏಯ್ ಕೋಲ್ ಕೋಲ್, ಏನ್ ನಿನ್ ಹೆಸರು? ಅಂಜಲಿ. ಅಂಜಲಿ, ಎಲ್ಲೋಗ್ತಾ ಇದೀಯಾ? ಏ ಕೇರ್ಫುಲ್ ಕೇರ್ಫುಲ್. ಓಕೆ ಓಕೆ ಓಕೆ, ಎಲ್ಲೋಗ್ತಾ ಇದೀಯಾ? ಏರೋಬಿಕ್ಸ್ ಕ್ಲಾಸ್ಗೆ. ಏರೋಬಿಕ್ ಕ್ಲಾಸ್ಗ? ನಿನ್ಗೆ ಯಾಕೆ ಏರೋಬಿಕ್ ಕ್ಲಾಸ್? ಎಲ್ಲ ಕರೆಕ್ಟ್ ಆಗಿದೆ, ಕತ್ರಿನ ಕೈತರ. ಸರ್ ಐ ಹ್ಯಾವ್ ಟು ಗೋ. ಏಯ್, ಇದಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಬಂದಿದ್ಯಾ? ಇಲ್ಲ ಸರ್. ಬರ್ತೀಯಾ? ಎಕ್ಸ್ಕ್ಯೂಸ್ ಮೀ, ಎಲ್ಲಿರೋದು? ಯಾಕ್ ಸರ್? ಪೊಲೀಸ್ ಅಡ್ರೆಸ್ ಬರ್ಕೊಡು. ಅಡ್ರೆಸ್ ಬರ್ಕೊಡು. ಫೋನ್ ನಂಬರ್. ಯಾಕೆ ಸರ್? ಪೊಲೀಸ್. ಲೋ ಆನಂದ ಸರ್, ಬ್ರಿಟಿಷರು ನಮ್ಮ ದೇಶದಿಂದ ಏನೋ ಹೊಡ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಏನೋ ಅದು ಕೊಹಿನೂರ್ ಡೈಮಂಡ್. ಯಾವನೋ ಹೇಳಿದ್ದು ನೋಡು, ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಹಿನೂರ್ ಡೈಮಂಡ್. ಎತ್ತಬೇಕಾಗಿರೋದು ಯಾರನ್ನ? ಸತ್ಯ ಕಡೆಯವನ್ನ. ಏಯ್ ಅವನ ಆ ರೋಡಲ್ಲಿ ಬತ್ತಾ ಇದಂಗೆ ಹೇಳು. ಸರಿ ಅಣ್ಣ, ಬಂದ ತಕ್ಷಣ ಹೇಳ್ತೀನಿ ಅಣ್ಣ. ಹಲೋ, ಬೆಂಗಿ ಬಣ್ಣ ಇದೆಯಾ? ಏ ಹಲೋ, ನೀವು ಮಾತಾಡ್ತಾ ಇದೀಯಾ? ಏ ಹೋಗಲೆ. ಹಲೋ, ಏ ಏನಾಯ್ತು ಅಣ್ಣ? ಪೊಲೀಸ್ ಅಣ್ಣ. ಪೊಲೀಸ? ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಹೇಳೋ. ಸರ್ ಏನ್ ನಡೀತಾ ಸರ್? ಇಲ್ಲೇ ಎಲ್ಲೋ ಹತ್ರದಲ್ಲಿ ಏನೋ ನಡೀತಾ ಇದೆ. ಗೋನ್ ಸರ್ಚ್. ಏ ಸರ್ ಕೆಲಸ ಇಲ್ಲ. ಹ
ಅವನೇ ಅವನೇ ಪೊಲೀಸ್ ಗುರು, ನೀವು ಅವ್ರನ್ನ ಎತ್ಬಿಡಿ, ಪೊಲೀಸ್ ವಿಷಯ ನಾನು ನೋಡ್ಕೊಳ್ತೀನಿ. ನಿಂತ್ಕೊಳ್ಳೋ, ನಿಮ್ಗೆ ಹೇಳ್ತಿರೋದು ಏನಿದು ಗನ್ನು? ಅಲ್ಲಿ ಸಿಕ್ತು, ನಿಮಗೆ ಕೊಡೋಣ ಅಂತ ತಗೊಂಬಂದೆ. ಎಲ್ಲಿ? ಅಲ್ಲೇ, ನಾನೇನೋ ಮಕ್ಕಳು ಆಟ ಆಡೋದು ಅಂತ ಅನ್ಕೊಂಡೆ. ನೋಡ್ದಾಗ ಸ್ವಲ್ಪ ಭಾರವಾಗಿತ್ತು. ಒರಿಜಿನಲ್ ಸರ್? ಎಲ್ಲಿರೋದು? ಇದೇ ಏರಿಯಾದಲ್ಲಿ. ಇಷ್ಟೊತ್ತಿಗೆ ಎಲ್ಲಿಂದ ಬರ್ತಾ ಇದೀಯಾ? ಪಿಕ್ಚರ್. ಪಿಕ್ಚರ್ಗ? ಇಷ್ಟೊತ್ತಿಗೆ ಯಾವ ಪಿಕ್ಚರ್? ಏ ಬಾಯಲ್ಲಿ ನೀ. ಹಾ, ನೀನೇ ಬಾ. ಏಯ್, ಇವನ್ನ ಚೆಕ್ ಮಾಡ್ರೋ. ಎಸ್ ಸರ್. ನಿನ್ ಚೆಕ್ ಮಾಡ್ಬೇಕು. ನಾನ್ ಮನೆಗೆ ಹೋಗ್ಬೇಕು ಸರ್. ಏಯ್, ನೀನಿರೋ, ಅಳ್ಳಾಡದೆ ವೇಟ್ ಮಾಡ್ಬೇಕು ಸರ್. ಇರು ಅಂತ ಹೇಳಿಲ್ವಾ? ಅಯ್ಯೋ, ನಮ್ಗೂ ಬೇಕಾದಷ್ಟು ಕೆಲಸ ಇದೆ. ಹೇಳಿದ ಅರ್ಥ ಆಗಲ್ಲ ನಿಮ್ಗೆ? ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ರ? ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದಾರೆ. ಏನ್ ನಿಂದು, ಯಾರ ಜೊತೆ ಮಾತಾಡ್ತಾ ಇದೀಯ ಗೊತ್ತಾ ನೀನು? ಅಲ್ಲೇನೋ ಗನ್ ಸಿಕ್ತು ಅಂತ ತಂದ್ಕೊಟ್ರೆ ಅದಕ್ಕೆ ಮಾತಾಡ್ಬಾರ್ದ ಮಗದ ಮೇಲೆ ಹಾಕ್ಬಿಡ್ತೀನಿ. ಏಯ್, ಆ ಹುಡುಗಿ ಎಲ್ಲೋ ಹೊರಟೋದ್ಲು ಸರ್. ಹೊರಟೋದ್ಲಾ? ಏನಿಲ್ಲಿ ಸರ್. ಏನ್ ನಡೀತಾ ಇದೆ ಸರ್? ಅದು ಯಾರೇನು ಸರ್? ಅಲ್ಲಿ ರೋಡಲ್ಲಿ ಗನ್ ಬಿದ್ದಿತ್ತು ಅಂತ ತಂದ್ಕೊಟ್ರೆ ಇವ್ರು ನೋಡಿದ್ರೆ ನನ್ನೇ ಇಟ್ಕೊಂಡಿದ್ದಾರೆ ಸರ್. ಸರ್, ಇಲ್ಲೊಂದು ಡೆಡ್ ಬಾಡಿ. ಕೊಂದಿದ್ ಅವ್ರೆ, ಆದ್ರೆ ಕೊಲ್ಸಿದ್ ಮಾತ್ರ ಗ್ಯಾರಂಟಿ ಆ ಎಂ ಎಲ್ ಎ ಪಾಲಾಕ್ಷಯ್ಯನೇ. ಅವನಿಗೆ ಅಲಿಬಾಯಿ ಫುಲ್ ಸಪೋರ್ಟ್ ಇದೆ. ಏನ್ ಅಲಿಬಾಯಿ ಸಪೋರ್ಟ್? ಆ ಅಲಿಬಾಯಿ ನನ್ನ ಕೈಗೆ ಸಿಕ್ಕಿದ್ರೆ ಕಥಂ. ಈ ಸಾರಿ ಗ್ಯಾರಂಟಿ ನಾನು ಅಲಿಬಾಯಿ ಕುತ್ತಿಗೆನ ಸೀಳು ಬಿಡ್ತೀನಿ. ಈ ಊರಲ್ಲಿ ಬರೀ ಈ ಸತ್ತಿನ ಹೆಸರು ಮಾತ್ರ ಕೇಳಿಸ್ಬೇಕು. ನನ್ನ ಹೆಸರು ಕೇಳಿದ್ರೆ ಊರಿನ ಜನ ನಡುಗಬೇಕು. ಇವತ್ತೇನ ಪ್ರೋಗ್ರಾಮು? ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಏರಿಯಾದಲ್ಲಿ 4 ದಿನದಿಂದ ಕರೆಂಟ್ ಇಲ್ಲ ಸರ್. ರೀ ತಿಪ್ಪೇಸ್ವಾಮಿ, ಅದೇನಂತ ಸ್ವಲ್ಪ ನೋಡ್ರಿ. ಓಕೆ ಸರ್. ನಮ್ಮ ಹುಡುಗನ್ಗೆ ಕೆಲಸ ಹೋಗಿದೆ, ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಸರ್. ಅಯ್ಯೋ ಸರ್, ನಾವು ಎಕ್ಸ್ ಟಿವಿ ಇಂದ ಬರ್ತಾ ಇದ್ದೇವೆ. ಬರ ಬರ, ಶೂಟ್ ಮಾಡ ಶೂಟ್ ಮಾಡ. ಸರ್, ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ. ಪಾಲಾಕ್ಷೇನ್ ಕೊಂದಿದ್ ನಾನೇ, ಏನೀಗ ಯಾಕೆ ಕೊಂದ್ರಿ? ಹಳೇ ದ್ವೇಷ, ನನ್ಗೂ ಅವನಿಗೂ ಆಗ್ತಾ ಇರಲಿಲ್ಲ, ಅದಕ್ಕೆ ಉಡಾಯಿಸ್ಬಿಟ್ಟೆ. ಹಾಗಾದ್ರೆ ಯಾವಾಗ ಸರೆಂಡರ್ ಆಗ್ತೀರಾ? ಇನ್ನು 4 ಜನ ಇದ್ದಾರೆ, ಅವ್ರನ್ನೆಲ್ಲ ಮುಗಿಸಿದ ಮೇಲೆ ನೋಡೋಣ. ಅಷ್ಟರೊಳಗೆ ಪೊಲೀಸ್ನವ್ರೆ ಅರೆಸ್ಟ್ ಮಾಡ್ಬಿಟ್ರೆ? ಪೊಲೀಸವ್ರೇನ್ರಿ ಅರೆಸ್ಟ್ ಮಾಡೋದು? ಪಾಲಾಕ್ಷೇನ್ ಎದ್ದಾಗ ಫುಲ್ ಸೆಕ್ಯೂರಿಟಿ ಇತ್ತು, ಏನ್ ಕಿತ್ಕೊಂಡ್ರು? ನಾನು ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ, ಅಲ್ಲಿವರೆಗೂ ಯಾವ ಪೊಲೀಸನು. ಕೊಲೆಗಾರ ಟಿವಿಲಿ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದಾನೆ, ಪೊಲೀಸರ ವಿರುದ್ಧ ಚಾಲೆಂಜು ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರನ್ನ ಅರೆಸ್ಟ್ ಮಾಡೋದು ನಿಮ್ ರೆಸ್ಪಾನ್ಸಿಬಿಲಿಟಿ ತಾನೆ? ನಮ್ ವಿಷಯ ಪಕ್ಕಕ್ಕಿಡಿ, ನೀವು ಮಾತ್ರ ಹೋಗಿ ಅವನ ಹತ್ರನು ಇಂಟರ್ವ್ಯೂ ತಗೋತೀರಾ, ನಮ್ಮ ಹತ್ರನು ಇಂಟರ್ವ್ಯೂ ತಗೋತೀರಾ. ಯಾಕೆ? ನಿಮಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಕ್ರಿಮಿನಲ್ಸ್ನ ಟೆರರಿಸ್ಟ್ನ ಸೀಕ್ರೆಟ್ ಆಗಿ ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತು, ಹೇಗ್ ಮೀಟ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತು. ನಿಮ್ಮ ಪಬ್ಲಿಕೇಶನ್ ಪಬ್ಲಿಸಿಟಿಗೋಸ್ಕರ, ನಿಮ್ಮ ಚಾನೆಲ್ಸ್ನ ಪಾಪ್ಯುಲಾರಿಟಿಗೋಸ್ಕರ ಈ ಕೆಲಸ ಮಾಡ್ತೀರಾ ನೀವು? ನೀವೇ ಅಲ್ಲ, ಯಾವೊಬ್ಬನಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇರೋ ಏಕೈಕ ಡಿಪಾರ್ಟ್ಮೆಂಟ್ ನಮ್ದು, ಪೊಲೀಸ್ ಡಿಪಾರ್ಟ್ಮೆಂಟ್. ಯಾವತ್ತಿದ್ರೂ ಅರೆಸ್ಟ್ ಮಾಡೋದು ನಾವೇ. ಅರೆಸ್ಟ್ ಮಾಡ್ದಾಗ ಹೇಳಿ ಕಳಿಸ್ತೀವಿ ಬರೀವ್ರಂತ. ಈಗ ಹೊರಡಿ. ಏಯ್, ಎಷ್ಟೋ ನಿಂದ ದಿಮಾಕು, ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋತ್ಯಾ? ಐದರಿ ಗ್ಯಾಪ್ ಅಲ್ಲ ಬಿಗರ್. ಹೇ, ನಾನೀಗ ಭಿಕ್ಷಕ ಅಲ್ಲ, ಡ್ಯೂಟಿ ಓವರ್.
ನೌ ಐ ಎಮ್ ಎ ಕಸ್ಟಮರ್ ಆಫ್ ದಿಸ್ ಹೋಟೆಲ್ ಇವನು. ನಿನ್ನ ಹತ್ರ ನನ್ಗೇನ್ ಮಾತು? ಒಂದ್ ಟೀ ಹಾಕಪ್ಪ. ಒಂದ್ ಆರ್ ಲಿಕ್ಸ್ ಏನಂಗ್ ಲುಕ್ ಕೊಡ್ತೀಯ? ನಿನ್ನಂತ ಕಾಂಜಿ ಪಿಂಜಿಗಳ ಹತ್ರ ಭಿಕ್ಷೆ ಬೇಡ್ತೀನಿ, ಆದ್ರೆ ಕಾಂಜಿ ಪಿಂಜಿ ತಿನ್ನಲ್ಲ ಕುಡಿಯಲ್ಲ. ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋತೀನಿ. ಸಿಕ್ಸ್ ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನ್ ಬಹಳ ನಿಗ್ರಾಡ್ತಾ ಇದ್ದೆ? ರಿವೆಂಜ್? ನಾನ್ ಯಾರು ಗೊತ್ತಾ? ಈ ಊರಲ್ಲಿರೋ 136,000 ಜನ ಬೆಗ್ಗರ್ಸ್ಗೆ ಪ್ರೆಸಿಡೆಂಟ್. ಮಾಫಿಯಾ ಗೊತ್ತಾ? ನಮ್ದು ಬೆಗ್ಗರ್ ಮಾಫಿಯಾ. ಒಂದೇ ಒಂದ್ ಫೋನ್ ಕಾಲ್, ಫ್ರಂಟ್ ಟು ಬ್ಯಾಕ್. ಹಾಯ್, ಹಲೋ ತಾತಾ. ನೀನ್ ಏರೋಬಿಕ್ಸ್ ಟೀಚರ್ ಬಂದ್ಲು ನೋಡು. ನನ್ಗೇನ್ ಕಾಣ್ಲಿಲ್ಲ ಅನ್ಕೊಂಡ್ಯಾ? ಹಲೋ. ಹಾಯ್ ಅಂಜಲಿ. ಹೇ, ನಿನ್ನ ಫೇಸ್ಗೆ ನಿನ್ನ ಇಮೇಜ್ಗೆ ಅಂತ ಹುಡುಗಿ ನಿನಗೆ ಆಯ್ ಅಂತಳ? ಹೇ, ಯು ಶಟ್ ಅಪ್. ಯು ನೋ ಹೂ ಇಸ್ ಶಿ? ಗೊತ್ತಿಲ್ಲ. ಶಿ ಇಸ್ ಮೈ ಗರ್ಲ್ ಫ್ರೆಂಡ್. ಅಂಜಲಿ, ಹಾಯ್. ಹಾಯ್. ಇನ್ನು ಉಪಯೋಗ ಇಲ್ಲ, ಕರಿತಾ ಇದ್ದಾಳೆ, ಹೋಗು. ಕ್ಯಾನ್ ಐ ಕಮ್ ದೇರ್? ಹಾಯ್ ಅಂಜಲಿ. ಹೇ, ನಿನ್ನ ಫೇಸ್ ಏನು, ಏಜ್ ಏನು, ಈ ನಿನ್ನ ಗೇಜ್ ಏನು? ಕುದುರಾಗಲಿ. ಥ್ಯಾಂಕ್ಸ್. ಯಾಕೆ? ಆ ಟೈಮಲ್ಲಿ ಯು ವರ್ ವೆರಿ ಹೆಲ್ಪ್ಫುಲ್. ಟೀ ಕುಡಿತೀರಾ? ಬೇಡ, ನಾನು ಕ್ಲಾಸ್ಗೆ ಹೋಗಬೇಕು. ಎನಿವೇಸ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಐ ಆಮ್ ಅಂಜಲಿ. ನೀವು? ದತ್ತು. ದತ್ತು ಹಿಡ್ಕೊಂಡು ಚಚ್ಚು. ಏನಂದ್ರೆ? ಏನಿಲ್ಲ, ನೈಸ್ ನೇಮ್ ಅಂದೆ. ಓಕೆ, ಸೀ ಯು ಲೇಟರ್. ಓಕೆ, ಬಾಯ್. ಗರ್ಲ್ಫ್ರೆಂಡ್? ಅಟೋ. ರೂಮ್ ನಂಬರ್ 420 ಪೇಷಂಟ್ ಅನ್ನ ಡಿಸ್ಚಾರ್ಜ್ ಮಾಡಿ. ಓಕೆ ಡಾಕ್ಟರ್. ಯಾಕೆ, ಏನಾಯ್ತು? ಚಿಕ್ಕ ಗಲಾಟೆ, ಒಬ್ಬ ಚಾಕುವಿಂದ. ಚಾಕುನ ಅಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್. ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದ್ರ ಕಾಪಿ ನನ್ ತಂದ್ಕೊಡಿ. ಅಷ್ಟೆಲ್ಲ ಟೈಮ್ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಉದ್ದೇಶನೂ ಇಲ್ಲ. ಬೇಗ ಬ್ಯಾಂಡೇಜ್ ಕಟ್ಟಿ. ಅದ್ ಹೇಗ್ರಿ ಕಟ್ತಾರೆ, ರಿಪೋರ್ಟ್ ಇಲ್ಲದೆ? ಡಾಕ್ಟ್ರೆ, ಅಲ್ಲಿ ತುಂಬಾ ರಕ್ತ ಹೋಗ್ತಾ ಇದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋ ಅಷ್ಟರಲ್ಲಿ ಪೇಷಂಟ್ಗೆ ಏನಾರಾದ್ರೆ? ಆದ್ರೆ ನಾವೇನ್ರಿ ಮಾಡೋಕ್ಕಾಗುತ್ತೆ? ನಮಗೂ ರೂಲ್ಸ್ ಇದೆ. ವಿ ನೀಡ್ ಎ ಕಾಪಿ ಆಫ್ ದಿ ಪೊಲೀಸ್ ಕಂಪ್ಲೇಂಟ್. ದಟ್ಸ್ ಎ ಮಸ್ಟ್. ಅದೆಲ್ಲ ಆಗಿರಲಿ, ಮೊದಲು ಬ್ಯಾಂಡೇಜ್ ಕಟ್ಟಿ. ಏನ್ ಹೆದರ್ಸ್ತಾ ಇದೀಯಾ? ಏಯ್, ಬನ್ನಿರ ಇಲ್ಲಿ, ಮೊದ್ಲು ಇವನ ಆಚೆ ಕಳಿಸಿ. ನಾನು ಯಾರು ಗೊತ್ತೇನಾ? ನಾನು ಯಾರು ಗೊತ್ತೇನಾ? ಗೊತ್ತೇನಾ? ಈಗಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನೀ ನನ್ನ ಮೇಲೆ ಕಂಪ್ಲೇಂಟ್ ಕೊಡು, ನಾನು ಅವನ ಮೇಲೆ ಕೊಡ್ತೀನಿ. ಆಮೇಲೆ ಇಬ್ರು ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ. ಅದೇನೋ ಮಸ್ಟು ಗಿಸ್ಟು ಅಂತೆಲ್ಲ ಹೇಳ್ತಿದ್ದೆ. ಇಲ್ಲ ಸರ್, ಈಗ ಟ್ರೀಟ್ಮೆಂಟೇ ಫಸ್ಟು. ಇಷ್ಟೊಂದು ವೈಲೆಂಟ್ ಆ ಟ್ರೀಟ್ಮೆಂಟ್ ಬೇಕಾಗಿತ್ತ? ನಿಮ್ಮನ್ನ ಹೊಡೆಯೋದ್ ಬಂದವ್ರು ಯಾರು? ಇದಕ್ ಮುಂಚೆ ನನ್ನ ಹತ್ರ ಒದೆ ತಿಂದವನು. ಓ, ನೀವೇನ್ ಮಾಡ್ಕೊಂಡಿದ್ದೀರಾ? ಈಗ ದಿಢೀರ್ ಅಂತ ಕೇಳಿದ್ರೆ ಏನ್ ಹೇಳೋದು? ನೀನ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಅದು ಮೋಸ್ಟ್ಲಿ ಗ್ರಾಜುಯೇಷನ್ ಆಗಿ ಜಾಬ್ ಸರ್ಚ್ ಮಾಡ್ತಾ ಕೆಲ್ಸ ಸಿಗದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡು. ಕೆಲ್ಸ ಕೆಲ್ಸ ಇಲ್ದೆ ಇರೋ ಪೋಕ್ರಿ ಪೊರ್ಕಿ ಅಂತ. ಕರೆಕ್ಟ್, ನಾನ್ ಪೊರ್ಕಿನೇ. ಸುಮ್ನೆ ಯಾಕಿರ್ಬೇಕು? ಏನಾದ್ರೂ ಕೆಲ್ಸ ಮಾಡ್ಬೋದಲ್ಲ. ಸುಮ್ನೆ ಯಾರು ಕೂತಿದ್ದಾರೆ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರು ಅಂದ್ರೆ? ಈಗ ನಿನಗೋಸ್ಕರ ಡಾಕ್ಟರ್ ಕುರ್ಪಾಕದ್ನಲ್ಲ, ಅದೇ ಬೇರೆಯವ್ರಿಗಾಗಿದ್ರೆ ದುಡ್ಡು ಇಸ್ಕೋತಾ ಇದ್ದೆ. ಯಾಕೆ ಹಾಗೆ? ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್? ಇವನು ಒಳ್ಳೆಯವನ ಕೆಟ್ಟವನ ಅಂತ ಯೋಚನೆ ಮಾಡ್ತಾ ಇದೀಯ? ಖಂಡಿತ ಹೇಳ್ತಾ ಇದ್ದೀನಿ,
ನಾನು ಒಳ್ಳೆಯವನಲ್ಲ. ಹೋಗೋಣವಾ? ಸಾಕತ್ತಾಗವಳೆ ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಾಕತ್ತಾಗವಳೆ ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಾಕತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ, ಕಣ್ಣಲೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಕೊಟ್ಟರೆ ನನ್ನ ಮನ್ಸು ಬಿದ್ದೆ ಬೀಳ್ತಾಳೆ. ಆಹಾರಿತು ಮನ್ಸು ಜಾರಿತು ಶುರುವಾಯಿತು ನನಗೆ ಲಬ್ಬು 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 ಲಬ್ಬು. ಸಕ್ಕತ್ತಾಗವಳೆ ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಏನು ಮಾಡ್ಲಿ ಏನು ಮಾಡ್ಲಿ ಅವಳ ಕಾಟ ಜಾಸ್ತಿ ಆಯ್ತು, ಊಟ ಸೇರಲ್ಲ ಹೊತ್ತೆ ಹೋಗಲ್ಲ. ಕಪ್ಪು ಬೆಳೆ ಕಣ್ಣಿನಲ್ಲಿ ಕಲರ್ಫುಲ್ ಕನಸುಗಳು, ಬ್ಯಾಚುಲರ್ ಮನಸ್ಸಿನಲ್ಲಿ ಬ್ಯೂಟಿಫುಲ್ ಆಸೆಗಳು. ಲುಕ್ಕು ಕೊಡ್ತಾಳೆ ಲಕ್ಕು ಕೊಡ್ತಾಳೆ, ಒಳಗೆ ತಕ ಧೀಮಿತ ಆಡುತ್ತಾಳೆ ನನ್ ಕನಕ. ಬೊಂಬೆ ಅಂಗವಳೆ ಬೊಂಬಾಟಗವಳೆ ಬೆಳ್ದಿಂಗ್ಳು ಅವಳೆ ಬಂದೆ ಬರ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಚಂದ ತಿತ್ತಿ ತೀಡಿ ಇವಳಿಗಂತ ಬ್ರಹ್ಮನು ಕೊಟ್ಟ ಭೂಮಿಗೆ ಬಿಟ್ಟ. ನಾನು ತುಂಬ ಒಳ್ಳೆ ಹುಡುಗ ನನ್ನ ತಲೆ ಕೆಡಿಸಲಂತ ಎದುರಲಿ ಬಿಟ್ಟ. ಪ್ರೀತಿಯ ನೆಟ್ಟ ಮುಖದಲ್ಲಿ ಮೊಡವೆ ಇಲ್ಲ, ನಡುವಲಿ ಮಡತೆ ಇಲ್ಲ, ನಗುವಿಗೆ ಕೊರತೆ ಇಲ್ಲ, ನಡತೆಗೆ ಸಾಟಿ ಇಲ್ಲ. ಪಕ್ಕ ಬರ್ತಾಳೆ ಪಪ್ಪಿ ಕೊಡ್ತಾಳೆ ಕೊನೆ ತನಕ ಪ್ರಾಣ ಪದಕ ಆಗುತ್ತಾಳೆ ನನ್ ಕನಕ. ತಟ್ಟಿ ಬಿಡ್ತಾಳೆ ತಬ್ಬಿಕೊಳ್ತಾಳೆ ಪಟ್ಟೆ ಮಾಡ್ತಾಳೆ ಪ್ರೀತಿ ಅಂತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ, ಕಣ್ಣಲೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಕೊಟ್ಟರೆ ನನ್ನ ಮನ್ಸು ಬಿದ್ದೆ ಬೀಳ್ತಾಳೆ. ಆಹಾರಿತು ಮಂತು ಜಾರಿತು ಶುರುವಾಯಿತು ನನಗೆ ಲಬ್ಬು 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 ಲಬ್ಬು. ಇಷ್ಟೊತ್ತಿನಲ್ಲಿ ಪೊಲೀಸ್ನವ್ರು ಇಲ್ಲಿ ಯಾಕೆ ಬಂದ್ರು? ಏಯ್ ಸರ್, ಎಲ್ಲ ಕಡೆ ಹುಡುಕ್ರು, ಬಾತ್ರೂಮು ಬಿಡಬೇಡಿ. ಯಾರು 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 ಸರ್? ಪೊಲೀಸ್ ರೈಡಿಂಗ್, ಒಂದ್ಸಲ ಎಲ್ಲ ಚೆಕ್ ಮಾಡಬೇಕು. ಯಾಕೆ?
ಈ ಫೋಟೋದಲ್ಲಿ ಇರೋರು ಯಾರು? ನಮ್ಮಕ್ಕ. ಅಕ್ಕನಾ? ಸರಿ, ಈ ಮನೇಲಿ ಇನ್ನು ಯಾರ್ಯಾರು ಇದ್ದಾರೆ? ನಾನು, ನಮ್ಮ ಅಕ್ಕ, ನಮ್ಮಮ್ಮ. ಯಾಕಪ್ಪ ಇಲ್ವಾ? ಅಪ್ಪ ಸತ್ತೋಗಿದ್ದಾರೆ. ಅಯ್ಯೋ ಪಾಪ. ಈ ಮನೆಗೆ ಇನ್ನು ಯಾರು ಬಂದು ಹೋಗ್ತಾರೆ? ಯಾರು ಬರಲ್ಲ. ಯಾರು ಇಲ್ವಾ? ಆ ಮೇಲೊಬ್ಬ ಇಣಿಕಿ ಇಣಿಕಿ ನೋಡ್ತಾವನಲ್ಲ ಕಾಡ್ ಪಾಪ, ಅವನೇನಾದ್ರು ಬರ್ತಾನ? ಅವ್ರು ಅವಾಗ ಅವಾಗ ಬಂದ್ ಕಿರಿಕ್ ಮಾಡ್ತಾರೆ, ಈಗ ನೀವ್ ಬಂದಿದ್ದೀರಾ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ರೂಮಿಗೆ ಬಾ. ಕೂತ್ಕೋ. ಮನೆ ಸ್ವಂತನಾ? ಇಲ್ಲ, ಲೀಸ್ಗೆ ಹಾಕೊಂಡಿದ್ದೀವಿ. ಪಾಪ, ನಿನ್ ಗಂಡ ತೀರೋಗಿದ್ದಾನೆ, ಮಕ್ಕಳನ್ನ ಸಾಕ್ತೀಯಾ? ನನ್ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ. ಎಲ್ಲವಳು ಇನ್ನು ಬಂದಿಲ್ಲ. ನೈಟ್ ಡ್ಯೂಟಿನ? ಅಳ್ಬೇಡ ಅಳ್ಬೇಡ ಅಳ್ಬೇಡ. ಪಾಪ, ಬದುಕದೇ ಕಷ್ಟ ಆಗಿರುವಾಗ ನಿನ್ ಮಗಳು ಮದುವೆ ಯಾಕೆ ಮಾಡ್ತೀಯ ಅಲ್ವಾ? ನಾನು ಇಟ್ಕೊಳ್ಳ? ನೀನು ಚೆನ್ನಾಗಿದ್ಯಾ ನೋಡು. ಪೊಲೀಸ್ನವ್ರನ್ನ ಇಟ್ಕೊಂಡ್ರೆ ಫುಲ್ ಸೆಕ್ಯೂರಿಟಿ ನೋಡು. ಇಬ್ರು ಮಾತಾಡ್ಕೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ, ರಾತಲ್ ಕೇಸು, ಗಾಂಜಾ ಕೇಸು, ಕೋರ್ಟು, ಅರೆಸ್ಟು, ಲೈಫ್ ಲಾಂಗ್ ಒಳಗೆ. ಇದೆಲ್ಲ ನಮ್ಮ ಫ್ಯಾಮಿಲಿಗೆ ಬೇಕಾ? ಮನೆ ಮೇಲೆ ಒಂದು ಕಂಡಿಟ್ಟಿರ. ಎಸ್ ಸರ್. ಈ ಫ್ಯಾಮಿಲಿ ಕಿರಿಕ್ ಮಾಡ್ತಿರೋ ನೀನೇನಾ? ಅಯ್ಯೋ ಸರ್, ಇಲ್ಲ ಸರ್, ನಾನಲ್ಲ ಸರ್. ಮೇಲಿರೋ ಅಂಕಲ್ ನೀನೇ ತಾನೆ? ಸರ್, ಅಂಕಲ್ ಅಲ್ಲ ಸರ್, ಸಾಧು, ಸಾಫ್ಟ್ವೇರ್ ಇಂಜಿನಿಯರ್. ಇವತ್ತಿಂದ ಈ ಮನೆಗೆ ನೀನು ವಾಚ್ಮ್ಯಾನ್. ವಾಚ್ಮ್ಯಾನ್? ಈ ಮನೆ ಕಡೆ ಯಾವನಾದ್ರೂ ಕಣ್ಣೆತ್ತಿ ನೋಡಿದ್ರೆ ನನ್ಗೆ ಹೇಳು. ಮುಖ್ಯವಾಗಿ ಅಂಜಲಿಗೆ ಯಾವನಾದ್ರೂ ಲೈನ್ ಹಾಕಿದ್ರೆ ನನಗೆ ಫೋನ್ ಮಾಡಿ. ನಿಮ್ ಫೋನ್ ನಂಬರ್ ಕೊಡಿ ಸರ್. ತಿಳ್ಕೋ, ನೀನೇ ತಿಳ್ಕೋ. ಸ್ಟೇಷನ್ ಬಂದು ಕೇಳಿ ತಿಳ್ಕೊಂಡು ನನಗೆ ಫೋನ್ ಮಾಡು. ನನ್ ಮನೆಗೆ ನಾನೇ ವಾಚ್ಮ್ಯಾನ್ ಸರ್. ಸೇಫ್ಟಿಗೆ ಎರಡು ನಾಯಿ ಒಳಗೆ ಬಿಟ್ಕೊಳ್ಳ. ಇರ್ತೀನಿ ಸರ್. ಬರ್ರೋ ಯಾಕೋ ನೀ ಹೋಗಿರೋ, ನಾವು ಬರ್ತೀವಿ. ನೀನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಹೋಗಮ್ಮ, ಯಾಕೆಂದ್ರೆ ಈಗ ಲಿಫ್ಟ್ ಕೆಟ್ಟೋಗುತ್ತೆ. ಈಗ ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಲಿಫ್ಟ್ ಸ್ಟಾಪ್ ಆಗ್ಬೇಕು. ಶಾಪಿಂಗ? ನೀವು ಮೀಟಿಂಗ್? ಮೀಟಿಂಗ್? ನಿಂತೋದಾಗಿದೆ. ಏನ್ ಮಾಡ್ದ್ಯೋ ಗೊತ್ತಿಲ್ಲ ಕಣ, ಕೈಗೆ ಸಿಕ್ಕಿದ್ವ ಏನಲ್ಲ ಕಿತ್ತಾಕ್ಬಿಟ್ಟಿದ್ವಿ. ಅಂಜಲಿ ಅಂಜಲಿ, ಅಯ್ಯಯ್ಯೋ ಕೇಳಿಸ್ಬಿಟ್ಟವ್ರಪ್ಪ ಇದೆಲ್ಲ. ಈ ಕಚರ ನನ್ ಮಕ್ಕಳ ಪ್ಲಾನು. ಲಿಫ್ಟ್ ನಿಂತ ಕಣ. ಅಯ್ಯೋ ಹೌದಾ, ಒಂದ್ ಗಂಟೆಲಿ ರೆಡಿ ಮಾಡಿಸ್ಬಿಡ್ತೀನಿ. ಒಂದ್ ಗಂಟೆನಾ? ಏನಾಯ್ತು? ಸತ್ತು ಹೋದ್ರೆ ಒಳ್ಳೇದೇ ಅಲ್ವಾ? ಯಾವ ಪ್ರಾಬ್ಲಮ್ ಇರಲ್ಲ. ಮನೆ ಬಾಡಿಗೆ ಕಟ್ಟೋ ಆಗಿಲ್ಲ, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಈ ತರ ಶಾಪಿಂಗ್ ಮಾಡೋದು ಇರಲ್ಲ. ಮೇಕಪ್ಪು, ಲಿಪ್ಸ್ಟಿಕ್, ಐಲೈನರು ಏನೂ ಬೇಕಾಗಲ್ಲ. ನಾನೇನು ಅಷ್ಟೊಂದು ಓವರ್ ಆಗಿ ಮೇಕಪ್ ಮಾಡ್ಕೊಳ್ಳಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೋತೀನಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಏನಿದು? ಇಟ್ಸ್ ಜಸ್ಟ್ ಅ ಕ್ರೀಮ್. ಓಹೋ,
ಅಯ್ಯೋ ಬೇಗ ಬನ್ನಿ ಸರ್, ಒಬೆಸಿಟಿ ಪ್ರಾಬ್ಲಮ್ ಫಾಸ್ಟ್ ಆಗಿ ನಡೆಯಕ್ಕಾಗಲ್ಲ ಸರ್. ನಿಮ್ದು ಒಬೆಸಿಟಿ ಪ್ರಾಬ್ಲಮ್ ಒಳಗಡೆ ಹುಡುಗಿ ಸಿಗಾಕೊಂಡಿದ್ದಲ್ಲ ಅದನ್ನ ನೋಡಿ ಸರ್. ಅವನೇನು ಹೇಳ್ದ ಅಂತ ನಿನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಯೂಸ್ ಮಾಡಿ ಫುಲ್ ಓವರ್ ಸ್ಪೀಡ್ ಆಗಿ ಏನು ರಿಪೇರಿ ಮಾಡಬೇಡ, ಸ್ವಲ್ಪ ಲೇಟ್ ಆಗಿ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ. ಅಯ್ಯೋ ಅವ್ರ ಮಾತು ಏನು ಕೇಳ್ತಾರೆ, ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್. ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ ನೀವು? ಇಷ್ಟ ಆಗೋರಿನ್ನು ಸಿಕ್ಕಿಲ್ಲ. ಹೇಗಿರ್ಬೇಕು? ಚೆನ್ನಾಗಿ ಓದಿ ದೊಡ್ಡ ಕೆಲ್ಸದಲ್ಲಿದ್ದು ತುಂಬಾ ಒಳ್ಳೆಯವನಾಗಿರ್ಬೇಕು. ಅದ್ರಲ್ಲಿ ಒಂದು ಕ್ವಾಲಿಟಿನೂ ನಮ್ಮ ಹತ್ರ ಇಲ್ಲ. ಏನಂದ್ರೆ? ಆಲ್ ದಿ ಬೆಸ್ಟ್ ಅಂದೆ. ಓ ಅಯ್ಯೋ, ಮೆಟ್ಲೆ ಹತ್ತಕ್ಕೆ ಆಗಿಲ್ಲ ಅಂದ್ರೆ ಈ ಕೆಲ್ಸ ಯಾಕೆ ಬಂದ? ತಲೆ ಮೇಲೆ ಬಿದ್ದಂಗ ಆಯ್ತು. ನಿಧಾನ. ಏಯ್ ಯಾಕ್ರೆ, ಬಿಡ್ರಿ ಅವ್ರನ್ನ, ಬನ್ನಿ ಸರ್. ನೀವು ಬೇಗ. ನಿಮ್ಗೆ ಯಾವ ತರ ಹುಡುಗಿ ಬೇಕು? ನಮ್ಗೆ ಯಾವ ಹುಡುಗಿನೂ ಬೇಡ. ಯಾಕೆ? ಯಾಕೆ ಅಂದ್ರೆ ಹೀಗೆ ಅಷ್ಟೇ. ಅಯ್ಯೋ ಬೇಗ ರೆಡಿ ಮಾಡುತ್ತಂತೆ. ರೆಡಿ ಆಯ್ತು ಸರ್. ತಡಿ 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 ತಡಿ, ಈಗ ಲಿಫ್ಟ್ ದಿಢೀರ್ ಅಂತ ಎರಡ್ ಫ್ಲೋರ್ ಕೆಳಗೋಗಿ ಥಟ್ ಅಂತ ನಿಂತೋಬೇಕು. ಅಯ್ಯೋ ಯಾಕೆ ಸರ್? ಸುಮ್ಮನೆ ಸರ್. ಹಲೋ. ಓಕೆನೇನಾ? ಏನ್ ಓಕೆ ನಿನ್ ತಲೆ? ಇಲ್ಲಿ ಪ್ರಾಣ ಹೋಗ್ತಾ ಇದೆ, ಬೇಗ ರಿಪೇರಿ ಮಾಡ್ಸ. ಓಕೆನಾ? ಸೆಂಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹೇರ್ ಸ್ಪ್ರೇ. ನನ್ನ ಹತ್ರ ಇನ್ನೂ 2-3 ಫ್ಲೇವರ್ಸ್ ಇದೆ. ಓಹೋ, ಇದೇನ್ ಆಟ ರೀ ನಿಮ್ದು? ಲಿಫ್ಟ್ ಆಟ ರೇ ಸರ್. ಈಗಲಾದ್ರೂ ಆನ್ ಮಾಡ್ಲಾ? ಬೇಡ ಬೇಡ, ಈಗ ದಿಢೀರ್ ಅಂತ ಗ್ರೌಂಡ್ ಫ್ಲೋರ್ ಹೋಗಿ ಪಟ್ ಅಂತ ಓಪನ್ ಆಗ್ಬೇಕು. ಏ, ಇಲ್ಲಿ ಯಾರ್ರಿ ಮ್ಯಾನೇಜರ್? ನಾನೇ ಸರ್. ಏನ್ ಡಬ್ಬಾ ಮೇಂಟೆನೆನ್ಸ್ ರೀ? ಸಾರಿ. ಏನ್ ಸಾರಿ ನಾನು? ಅಂಜಲಿ. ಅಯ್ಯೋ ಅಂಜಲಿ, 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 ಅಂಜಲಿ. ಓ ಗಾಡ್, ನಿನ್ಗೇನು ಆಗಿರತ್ತಾನೆ? ಏನಾಗಿಲ್ಲ. ಆರ್ ಯು ಶೂರ್? ಐ ಆಮ್ ಫೈನ್. ಬಾ, ನಾನು ಟೆನ್ಷನ್ ಆಗಿದೆ. ಬಾ 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 ಬಾ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಬೇಗ ಹೋಗ್ಬಿಡೋಣ ಸರ್. ಬಾ ಅಂಜಲಿ. ನೀವ್ ಯಾರ್ರೇ? ಸರಿ ಸರಿ, ಅವೆಲ್ಲ ಕತೆ ಬೇಡ. ಸಾಯಂಕಾಲದೊಳಗೆ 25 ಲಕ್ಷ ಕೊಟ್ಟು ಕಳ್ಸು. ಆಲ್ರೆಡಿ ಆಲಿಬಾಯಿ ಕಡೆಯವ್ರು ತಗೊಂಡೋದ್ರಣ್ಣ. ಯಾವನ ಆಲಿಬಾಯಿ? ಆಲಿಬಾಯಿ ಗಿಲಿಬಾಯಿ ಗೊತ್ತಿಲ್ಲ. ಏನು ಆಲಿಬಾಯಿ ಗೊತ್ತಿಲ್ಲ ಅನ್ನ? ಇವತ್ ಸಾಯಂಕಾಲದೊಳಗಡೆ 25 ಲಕ್ಷ ಕೊಟ್ಟು ಕಳ್ಸು. ಯಾರೋ ಗುರು, ಏನು ವಿಷಯ? ಮೀಟಿಂಗ್ ಅರೇಂಜ್ ಮಾಡು. ಯಾಕೆ? ಮಾಡು, ಹೇಳ್ತೀನಿ. ಮೀಟಿಂಗಿಗೆ ದತ್ತು ನೂಕರಿ. ಅವ್ನು ಯಾಕೆ? ಅವತ್ ಪೊಲೀಸ್ ಬಂದಾಗ ಪ್ಯಾಂಟ್ ಒದ್ದೆ ಮಾಡ್ಕೊಂಡೆ. ಪರವಾಗಿಲ್ಲ, ನೀನೇ ಫೋನ್. ನಾನಾ? 9, 8, 4, 5, 6, 7. ಹಿಂದೆ ಬರ. ಸತ್ಯ. ಏಯ್, ಒಂದು ನಿಮಿಷ. ಏನಲೇ, ನನ್ನ ಹತ್ರ ದುಡ್ಡಿಸ್ಕೊಂಡು ಅವನನ್ನು ಹೊಡೆಯಕ್ ಹೋಗಿತ್ತೋನು, ಈಗ ಅವನ ಜೊತೆಲಿ ಸೇರ್ಕೊಂಡು ನನ್ನ ಜೊತೆಲಿ ಮೀಟಿಂಗ್ ಕೂತಿದ್ಯಾ? ನನಗೆ ಯಾರಾದ್ರೂ ಒಂದೇನೆ, ಈಗ ನೀನ್ ದುಡ್ಡು ಕೊಟ್ಟು ಇವನ್ ಎತ್ಬಿಡು ಅಂತೇಳು, ಎತ್ಬಿಡ್ತೀನಿ. ನಿನ್ಗೆ ನೀತಿ ನಿಯತ್ತು ಏನು ಇಲ್ವಾ? ಅದಕ್ಕೆ ಕಣೋ, ನೀನು ಅಂದ್ರೆ ಇಷ್ಟ. ನೋಡು, ನಿಮ್ಮ ಏರಿಯಾನ ನಾವು ಟಚ್ ಮಾಡಲ್ಲ, ನಮ್ಮ ಏರಿಯಾನ ನೀವು ಟಚ್ ಮಾಡಬಾರ್ದು. ಇದು ನಂಬರ್ 1. ಇನ್ನು ನಂಬರ್ 2, ಈ ಬ್ಲೇಡ್ ಬಾಬು, ಇವನ್ನ ನಮಗೆ ಕೊಟ್ಟು ಬಿಡು. ಸಾಯಿಸ್ಬಿಡ್ತೀರಾ? ಎತ್ಬಿಡ್ತೀರಾ?
ಇವನು ಆಗ ಟಿವಿಲ್ ಮುಖ ತೋರಿಸಿ ಹೀರೋ ಅನ್ಕೊಂಬಿಟ್ಟಿದ್ದಾನೆ. ಹೀರೋನೇ ಕಣ, ಹೀರೋನೇ. ಏನೀಗ ಇವನು ಆ ಪೆಸಿಫಿಕ್ ಗ್ರಾನೈಟ್ ಹತ್ರ ಹೋಗಿ ದುಡ್ಡು ಕೇಳ್ತಿದ್ದಾನಂತೆ. ಹೌದು ಕೇಳ್ತೀನಿ ಕಣ, ಕೇಳ್ತೀನಿ. ಏನಿವಾಗ ಇವನಿಗೆ ಆಲಿಬಾಯಿ ಯಾರು ಅಂತ ಗೊತ್ತಿಲ್ವಂತೆ. ಹೌದು ಕಣ, ಗೊತ್ತಿಲ್ಲ. ಯಾವಾಗ ಆಲಿಬಾಯಿ, ಯಾವಾಗ ಆಲಿಬಾಯಿ? ಕೂತ್ಕೋ, ಕೂತ್ಕೋ ಗುರು. ಅವನಲ್ಲಿ ಕಳಿಸಿದ್ದು ನಾನೇ. ಅವನಿಗೆ ಮಾತ್ರ ಅಲ್ಲ, ಅಲಿಬಾಯಿ ಯಾರು ಅಂತ ನನಗೂ ಗೊತ್ತಿಲ್ಲ. ಅಣ್ಣ, ಈ ಪುಡ್ಗೋಸಿ ಮೀಟಿಂಗ್ ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. 10 ಜನ ಇದ್ದಾರೆ, ಎಲ್ಲರೂ ನೆತ್ಬಿಟ್ರೆ ಮನೆಗೆ ಹೋಗ್ಬೋದು. ನೆಲೆ ಮೆಣಸು, ಬಾಯಿಗೆ ಬಂದು ಮಾತಾಡಬೇಡ. ಏನ್ ಹೇಳು? ಏಯ್, ಎಲ್ಲಿಗೆ ಬಂದು ಮಾತಾಡ್ತಿದ್ಯಾ ಅಂತ ಗೊತ್ತೇನೋ. ಏಯ್, ನಮ್ಮ ಏರಿಯಾಗ ಬಂದ್ರೆ ನಮ್ಮನೆ ಹತ್ತಿರ ಅಂತೇನಲ್ಲ. ಏಯ್, ಶರ್ಟ್ ಬಿಡ. ಬಿಡಲ್ಲ. ಏನೋ ಮಾಡ್ಜಾ, ಏನೋ ಮಾಡ್ಜಾ. ಅವನ ವಿಷಯ ಬಿಡು, ನೀನ್ ಹೇಳು. ಎತ್ತಣ? ಏನ ಎತ್ತದು? ಏಯ್, ನಾನ್ ಕರೆಕ್ಟ್ ಆಗೇ ಇದ್ದೀನಿ. ಏನೋ ಕರೆಕ್ಟ್ ಆಗಿರೋದು ನೀನು? ನೀನೇನ್ ಹೇಳ್ತೀಯ? ಏನ ಅವ್ನು ಹೇಳೋದು? ಹ್ಞೂ ಅಂತ ಹೇಳು ಸಾಕು. ನಿನ್ನೆ ಮೊನ್ನೆ ಫೀಲ್ಡ್ ಬಂದವ್ ನೀನು, ನಿನಗೂ ಅನ್ಬೇಕಾ? ಗೊತ್ತಿಲ್ಲ ಅಂತ ಹೇಳದ್ನಲ್ಲ, ಬಿಟ್ಬಿಡು. ಅಯ್ಯ, ನೀನ್ 2 ನಿಮಿಷ ಸ್ಮಶಾನ ಮಾಡ್ಬಿಟ್ಟಿಯಲ್ಲ, ಯಾ ಮಾಡಿದ್ರೆ ಎಲ್ರಿಗೂ ಹೋಗಿ ಹಾಕ್ಸ್ಬಿಡ್ತಿದ್ದ. ಇವ್ನು ನಮಗ್ ಬೇಕಾ? ಆ, ನನ್ನ ನನ್ನ ಬೇಕಾ ಅಂತೇನೋ ಗುರು? ನನ್ನೇ ಬೇಕಾ ಅಂತವನೇ, ನನ್ನೇ ಬೇಕಾ. ಯಾಕೆ ಒಂದೇ ಹಲೋ, ನೀನ್ ಯಾರು? ಏನ್ ವಾಯ್ಸು? ನಾನ್ ಇನ್ಸ್ಪೆಕ್ಟರ್ ಉಮೇಶ್ ರೆಡ್ಡಿ. ನಿನ್ ಮನೆ ಒಳಗೆ ಏನೋ ಕೆಲ್ಸ, ದೊಡ್ಡವ್ರ ಫೋನ್ ಕೊಟ್ಟು ಆಚೆ ಹೋಗ್. ಆಯ್ತು ಸರ್. ಸಿಸ್ಟರ್, ಸಿಸ್ಟರ್ ಫೋನ್. ಹಲೋ. ಹಾಯ್ ಲಕ್ಷ್ಮಿ, ನಿನ್ ಮಗಳ ಹತ್ರ ಮಾತಾಡಿದ್ಯಾ? ಮನೆಗೆ ಅವಾಗ ಬರ್ಲಿ ಸರ್, ಪ್ಲೀಸ್ ನಮ್ಮನ್ ಬಿಟ್ಬಿಡಿ. ಏಯ್, ನಿಮ್ಮಿಬ್ಬರಿಗೂ ಕೊಬ್ಬು ಜಾಸ್ತಿ ಅಲ್ವಾ? ಎರಡು ವರ್ಷದ ಕೆಳಗೆ ಅಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವಾಗಿಂದ ನಾನೇ ಕೆಲಸ ಮಾಡ್ಬೇಕಾಗ್ ಬಂತು. ಅಮ್ಮ, ನಾನು, ನನ್ನ ತಮ್ಮ, ನಮ್ ಜೀವನ. ಆದ್ರೆ ಅವೆಲ್ಲ ದೊಡ್ಡ ಪ್ರಾಬ್ಲಮೇ ಅಲ್ಲ. ಗಂಡ ದಿಕ್ಕಿಲ್ದಿರೋ ಸಂಸಾರ ಅಂದ್ರೆ ಎಲ್ರೂ ಒಂಥರ ಕೇವಲವಾಗ್ ನೋಡ್ತಾರೆ. ಯಾವ್ದಾದ್ರೂ ನೆಪದಿಂದ ಎಲ್ರು ನನ್ನೇ ಒಂಥರ ನೋಡ್ತಾರೆ. ಗಂಡಸರು ಅಂದ್ರೆ ಅಸಹ್ಯ ಆಗುತ್ತೆ. ಒಬ್ನಂತೂ ಅಮ್ಮನ ಹತ್ರ ತುಂಬಾ ಕೀಳಾಗ್ ಮಾತಾಡದ್ನಂತೆ, ನನ್ನನ್ನ ಇಟ್ಕೋತೀನಿ ಅಂತ ಹೇಳದ್ನಂತೆ. ಯಾರವನು? ಯಾರಾದ್ರೇನು? ಯಾರವನು? ಯಾರಾದ್ರೇನು? ಬಿಟ್ಬಿಡಿ, ನಮ್ಮ ಮೇಲೆ ನಮ್ಗೆ ಅಸಹ್ಯ ಆಗ್ತಿದೆ.
ಯಾರವನು? ಯಾರಾದ್ರೇನು, ಎಲ್ರೂ ಒಂದೇ. That's why we need some support. We need a person. ಸರ್, ನಮ್ಮ ಬಿಲ್ಡರ್ ವಿಶ್ವನಾಥ್ ಜೈನ ಮತ್ತೆ ಹೆದರ್ಸ್ತಾ ಇದ್ದಾನೆ ಸರ್. ಪ್ರಾಪರ್ಟಿ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನೆ ಸರ್. ಇಲ್ದೆ ಹೋದ್ರೆ ನನ್ನ ಮಗನ ಸಾಯಿಸ್ತೀನಿ ಅಂತಿದ್ದಾನೆ ಸರ್. ಈಗ ನೀನು ಎಲ್ಲಿದ್ದೀಯಾ? ನಮಸ್ಕಾರ ಸರ್, ಬನ್ನಿ ಬನ್ನಿ. ಎಷ್ಟು ಹೇಳ್ತಾ ಅವನು? 50 ಲಕ್ಷ. ಓಹೋ, ಹಾ ಜಯಣ್ಣ, ಅವನ ಹತ್ರ ಏನಣ್ಣ ಮೀಟಿಂಗು? ಅಯ್ಯ ಬಾಣ, ಇಲ್ಲೇ ಕೂತ್ಕೊಂಡು ಸೆಟ್ಲ್ ಮಾಡಿಸ್ಕೊಡೋಣ ಅಣ್ಣ. ಓ ಜಯಣ್ಣ, ಬಾಬಾ, ನಮ್ ಕಾನ್ಸ್ಟೇಬಲ್ ಮಲ್ನಾಡವನು ಹೊಸ್ದಾಗ ಡ್ಯೂಟಿಗೆ ಜಾಯ್ನ್ ಆಗ ಅವನೇ. ಕಾಸೆ ಬೇಡ ಅಂತಾನೆ. ಓಹೋ, ಇಂಥವ್ರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಣ್ಣ ಬದುಕ್ತಾರೆ ಅಣ್ಣ? ಫೈರಿಂಗೇ ಬರಲ್ಲ, ಆದ್ರೂ ಶೂಟಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್. ನೋಡೋ ನಮ್ಮ ಅಣ್ಣನ್ ನೋಡು, ಎಲ್ಲದಕ್ಕೂ ಧೈರ್ಯ ಬೇಕು. ತಗಿ ತಗಿ ತಗಿಯಲ್ಲ, ನಿನ್ ಟ್ರೈನಿಂಗ್ ಅಲ್ಲಿ ಏನ್ ಕಲ್ತಿದ್ಯಾ ನಾನು ನೋಡ್ಬೇಕು. ಏನ್ ಮಾಡ, ಏನ್ ಮಾಡ, ಅವಟ್ಟೆ ಗೇಮ್ ಮಾಡೋ. ಹೋಗ್ಲಿ ಅಣಗಿಡ, ನಮ್ಮವ್ರು ಏನ್ ಅನ್ಕೊಳಲ್ಲ, ಮಾಡೋ ಪರವಾಗಿಲ್ಲ ಮಾಡೋ. ಏಯ್, ನಾನು ಆರ್ಡರ್ ಮಾಡ್ತೇನೆ, ಶೂಟ್ ಮಾಡು. ಸರಿ, ಅವ್ರಿಗೆ ಏನ್ ಮಾಡೋ, ಅಳ್ಳಾಡಿದ್ರೆ ಕೇಳೋ. ಗುರಿ ಇಡು, ಅಳ್ಳಾಡಿಸ್ಬೇಡ, ಅಣೆ ಗುರಿ ಇಡು, ಮುಖ ಏನ್ ನೋಡ್ತೀವಿ ಅವ್ನ ಮುಖಕ್ಕೆ ಶೂಟ್ ಮಾಡು. ಬೋಲ್ಟ್ ಬಿಚ್ಚಿಂಗ್ ಹಿಡ್ಕೊಂಡು ಅದು ಮಾತ್ರ ಅಷ್ಟೇ. ಇದೇನು ಮಲುಕ್ ಹೊಡ್ದಂಗ್ ಹೊಡ್ದಾಕ್ಬಿಟ್ಟೆ ಅವನ್ನ. ನಿನ್ ಯಾರು ಏನು ಕೇಳಲ್ಲ, ಏನ್ ನಡೀತು ಅಂತ ಎಲ್ಲರೂ ನನ್ನ ಕೇಳ್ತಾರೆ. ಅದಕ್ಕೆ ನಾನು ಒಂದು ಕತೆ ಹೇಳ್ಬೇಕಲ್ಲ ಸರ್. ಹಳೆ ರೌಡಿ ಜಯರಾಜು ಮತ್ತು ನಮ್ಮ ಕಾನ್ಸ್ಟೇಬಲ್ ಒಬ್ರನ್ನೊಬ್ರು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಸರ್. ನಮ್ಮವ್ರನ್ನ ಸ್ವಲ್ಪ ಬೇಗ ಕಳಿಸಿ ಸರ್. ಓಕೆ ಸರ್. ಹಲೋ, ಏನಣ್ಣ ಇದು? ಒಂದ್ ಸಣ್ಣ ಗಲಾಟೆ. ನಿಮ್ ಜಯರಾಜು ನಮ್ ಕಾನ್ಸ್ಟೇಬಲ್ ನ ಶೂಟ್ ಮಾಡ್ದ, ನಮ್ ಕಾನ್ಸ್ಟೇಬಲ್ ನಿಮ್ ಜಯರಾಜ್ ಶೂಟ್ ಮಾಡ್ದ, ಇಬ್ರು ಸತ್ತೋದ್ರು, ಮಧ್ಯದಲ್ಲಿ ನಾನ್ ಸಾಯ್ತಾ ಇದ್ದೀನಿ. ಇದೆಲ್ಲ ನಿನ್ಗೋಸ್ಕರ ಮಾಡಿದ್ದು. 50 ಲಕ್ಷ ನೀವೇ ತಗೊಂಡ್ಬಿಡಿ ಸರ್. ಬೇಡ 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 ಬೇಡ, ನನಗೆ ದುಡ್ಡು ಬೇಡ. ನನ್ನ ಎರಡನೇ ಹೆಂಡತಿ ಇದ್ರಲ್ಲಿ ಒಂದು ಫ್ಲಾಟ್ ಬೇಕು ಅಂತ ಕೇಳ್ತಿದ್ದಾಳೆ. ಇದ್ರ ವ್ಯಾಲ್ಯೂ 1.5 ಕೋಟಿ. ಹಾಗಾದ್ರೆ ಎರಡು ಕೊಟ್ಬಿಡು. ಹೇ ವಿಶ್ವನಾಥ್, ಈ ಎನ್ಕೌಂಟರ್ ನೀನ್ ಸತ್ತೋಗ್ಲಿಲ್ಲ ಅಂತ ಸಂತೋಷ ಪಡು. ಪದ್ಮಾವತಿ ಹೆಸರಲ್ಲಿ ರಿಜಿಸ್ಟರ್ ಆಗ್ಬೇಕು. ಹಲೋ, ಹಾ ಪದ್ದು, ನಮ್ಮ ಫ್ರೆಂಡು ನಮ್ಮ ಮ್ಯಾರೇಜ್ ಆನಿವರ್ಸರಿಗೆ ಒಂದು ಗಿಫ್ಟ್ ಕೊಡೋಣ ಅಂತಿದ್ದಾನೆ. ಏರೋಬಿಕ್ ಶುರು ಆಯ್ತು. ಹಾಯ್. ಹಾಯ್. ಮನೆಗ? ಏನಿದು ಕಲರ್ ಡಬ್ಬಾ? ಟಿಫಿನ್ ಬಾಕ್ಸ್, ಚಿತ್ರಾನ್ನ. ಇದೆಯಾ? ಯಾವಾಗ್ಲೂ ತಿನ್ಬಿಟ್ಟೆ. ಫೋನ್ ನಂಬರ್ ಕೇಳ್ತಾ ಇಲ್ವೇ? ಫೋನ್ ನಂಬರ್ ಅದೇ ಅನ್ಕೊಂಡೆ ಕೊಡೋಣ ಅಂತ. ಕೊಡಿ, ಇದರಿಂದ ಒಂದು ಮಿಸ್ ಕಾಲ್ ಕೊಡ್ತೀನಿ. ಆಗಾಗ ಎಕ್ಸ್ಕ್ಯೂಸ್ ಮೀ. ಯೆಸ್, ಹೀಸ್ ಕಮಿಂಗ್. ಯಾರು? ಹಸ್ಬೆಂಡ್ ಬಾತ್ರೂಮ್ ಹೋಗಿದ್ದಾರೆ. ಹೌದಾ? ಬಸ್ಸಲ್ಲಿ ಬಾತ್ರೂಮ? ಸರಿ, ಪ್ಲೀಸ್ ಗೆಟ್ ಅಪ್. ವೈ? ಅರೆ ಗೆಟ್ ಅಪ್ ಯಾರ್? ವಾಟ್? ಏನ್ ವಾಟೋ ಗಿಟೋ ಬಿಟ್ಟ ಅಂದ್ರೆ ಮುಖ ಚಿಂದಿ ಆಗ್ಬಿಡ್ಬೇಕು ಅಷ್ಟೇ. ಎದ್ದಾಳೆ ಮೇಲೆ. ವಾಟ್ ನಾನ್ ಸೆನ್ಸ್? ಯಾ ಗೋ ಅವೇ. ಓ, ನೀವು ಹೋಗ್ತಾ ಇದ್ದೀರಾ? ಹೋಗಿ ಹೋಗಿ, ಒಳ್ಳೇದು. ನೀನ್ ಯಾಕೆ ಅಲ್ಲಿ ಕೂತ್ಕೊಂಡೆ? ಯಾಕಪ್ಪ? ಯಾರನ್ ಬರ್ಬೋದಲ್ಲ, ನಾ ಬಂದಿದ್ದೀನಲ್ಲ, ಎದಳ್ಬೋದಲ್ಲ. ಯಾಕೋ ಎದಾಳ ನೀನ್ ನಾಳೆ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಏರೋಬಿಕ್ಸ್ ಟೀಚರ್ಗೋಸ್ಕರ ಇಷ್ಟೆಲ್ಲ. ಹಾಯ್ ನೋಡಪ್ಪ, ಅಲ್ಲಿ ಎಲ್ಲ ನಿಮ್ಮಕ್ಕ? ಅವಳಾಗ್ಲೇ ಮನೆಗೆ ಹೋದ್ಲು. ಹೌದಾ? ನೀನಾರು ಬಂದಲ್ಲ, ನಿಮ್ಮ ಅಕ್ಕನ ಒಂದು ಫೋನ್ ಮಾಡಕ್ಕೆ ಹೇಳ. ಇದು ಯಾವಾಗಿಂದ ಶುರುವಾಯ್ತು? ಈಗೀಗ. ಹಾಗಾದ್ರೆ ಹೇಳ್ತೀನಿ. ಮುದ್ದಾಗಿದೆ ಯಾಕಣ್ಣ ತಪ್ಪು ತಪ್ಪಕ್ಕೆ? ನನಗೊಂದು ಡೌಟು, ಫ್ಯೂಚರಲ್ಲೂ ನಿಮ್ಮ ಅಕ್ಕ ನಿಂತರನೇ ಆಗೋದ್ರೆ ಏನೋ ನನ್ ಗತಿ? ನಾವೇನು ಮಾಡಕ್ಕಾಗಲ್ಲ. ಅದು ಸರಿನೇನು ದೇವ್ರ ಇದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಮೋಸ್ಟ್ ಗಾಡ್ಸ್. ಧರ್ಮ ಮಾಡಿ ಸ್ವಾಮಿ. ಈ ನನ್ನ ಮಗನ ಸವಸ ನಮ್ಗೆ ಹಾಕ್ಬೇಕು. ಎಷ್ಟು ಹಾಕದ್ರಾಯ್ತು, ತಗೋ ಹಬ್ಬ ಮಾಡ್ಕೊ ಹೋಗು. ಹಬ್ಬನ ಎಂಟಾಣಿಲಿ ಹಬ್ಬನ? ಏಯ್, ಈ ಎಂಟಾಣಿಲಿ ಯಾವ ಹಬ್ಬ ಮಾಡ್ಲ? ಸಂಕ್ರಾಂತಿನ, ರಂಜಾನ, ಕ್ರಿಸ್ಮಸ್ಸಾ?
ಈ ಎಂಟಾನಿಲ್ ಏನ್ ಕೊಂಡ್ಕೋಬಹುದು ಅಂತ ತಟ್ಟಂತ ಉತ್ತರ ಹೇಳ ಹೇಳ. ಇದ್ರಲ್ಲಿ ಊಟ ಬರಲ್ಲ, ಟಿಫನ್ ಬರಲ್ಲ, ಟೀ ಬರಲ್ಲ, ಅಟ್ ಲೀಸ್ಟ್ ಇದೂ ಬರಲ್ಲ. ಓವರ್ ಆಗಿ ಮಾತಾಡ್ಬೇಡ. ಕುದ್ಬಿಡ್ತೀನಿ ಕುದ್ಬಿಡ್ತೀನಿ. ಯಾವನ್ ಓವರ ಮಾತಾಡಿದ್ ನಾನಾ ನೀನಾ? ಎಂಟಾನಿ ಡಬರಿ ಒಳಗೆ ಹಾಕ್ಬಿಟ್ಟು ಇಡೀ ನಮ್ ಫ್ಯಾಮಿಲಿನ ಮೇಂಟೈನ್ ಮಾಡೋ ಒಂಥರ ಪೋಸ್ ಕೊಡ್ತೀಯಾ? ಏಯ್ ಜಾಸ್ತಿ ಮಾತಾಡ್ಬೇಡ. ನಾನು ಯಾರು ಗೊತ್ತಾ? ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ಎಡ್ಕಾಯ್ತು ನಾನೇ ತಿಳ್ಕೊಳ್ಳಿ. ಇದೇನು ಗೊತ್ತಾ? ಲ್ಯಾಪ್ಟಾಪ್. ನಾನು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್, ಅದು ಮುಗಿಸ್ಕೊಂಡ ಮೇಲೆ ಈ ಬಿಸ್ನೆಸ್ ಬಂದೆ. ಈಗ ನನ್ನ ಮಂತ್ಲಿ ಟರ್ನ್ ಓವರ್ ಎಷ್ಟು ಗೊತ್ತಾ? 2 ಲ್ಯಾಕ್ ರೂಪೀಸ್. ಎಡ್ಕಾಯ್ತು. ತಗೋ 100 ರೂಪೀಸ್. ಬಿರಿಯಾನಿ ತಿಂತ ಆಟೋಲ್ ಮನೆಗೆ ಹೋಗು. ಫ್ಯಾಮಿಲಿ ಇದಾರ? ಬೆಸ್ಟ್. ಇನ್ನೊಂದ್ಸಲ ಭಿಕ್ಷೆ ಕೇಳಿದ್ರೆ 4 ಆನೆ 8 ಆನೆ ಹಾಕ್ಬಿಟ್ಟು ಬರ್ತ್ಡೇ ಮಾಡ್ಕೊ, ಹಬ್ಬ ಮಾಡ್ಕೊ ಅಂತ ಬಿಟ್ಟಿ ಸಲಹೆ ಕೊಟ್ರೆ ನಿನ್ನ ಅಜ್ಜಿ ಹಳೆ ಬೀದಿ ನಾಯಿಗಳಿಗಿಂತ ಈ ಬೆಗ್ಗರ್ಗಳ ಕಟ ಜಾಸ್ತಿ ಆಗೋಯ್ತು. ಸರ್, ನಾನು ನಿಮ್ಮ ವಾಚ್ಮನ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಂಜಲಿಗೆ ಲೈನ್ ಆಗ್ತಿದ್ನಲ್ಲ, ಅವ್ನು ಇಲ್ಲೇ ಇದ್ದಾನೆ ಸರ್. ನೀವು ಬೇಗ ಬಂದ್ಬಿಡಿ ಸರ್, ನಾನು ಇಲ್ಲೇ ಬ್ಯಾಸ್ಕೆಟ್ಬಾಲ್ ಕೋರ್ಟಲ್ಲಿ ಇದ್ದೀನಿ. ಅಯ್ಯೋ ಬನ್ನಿ ಸರ್, ತೋರಿಸ್ತೀನಿ. ಅವರಲ್ಲಿ ಯಾವನ ಅವನು? ಅಲ್ಲಿ ನೋಡಿ ಸರ್, ಉದ್ದಕ್ಕೆ ಅಶೋಕ್ ಕಾಪಿಲರ್ ಇದ್ದಂಗೆ ಅವನಲ್ಲ, ಅವನೇ ಸರ್. ಏಯ್, ಅವತ್ತು ರೋಡಲ್ಲಿ ರಿವಾಲ್ವರ್ ಸಿಕ್ತು ಅಂತ ತಂದ್ಕೊಟ್ಟವನು ನೀನೇ ತಾನೆ? ಇತ್ತೀಚೆಗೆ ಅಂಜಲಿ ಅನ್ನ ಹುಡುಗಿ ಸಿಕ್ಕಿದ್ಲಂತಲ್ಲ, ಮತ್ ನಾನು ತಂದ್ಕೊಡ್ಲೇ ಇಲ್ಲ. ಆ ಹುಡುಗಿ ನನಗ್ ಬೇಕು, ತಂದ್ಕೊಟ್ಬಿಡು. ರಿವಾಲ್ವರ್ ಸಿಕ್ತು ಅಂತ ಹೇಳದ್ನಲ್ಲ, ಅದ್ ನಂದ ನೋಡು. ಆದ್ರ ಬುಲೆಟ್ ಕೂಡ ನನ್ನ ಹತ್ರನೇ ಇದೆ. ನೀನು ಉಪಯೋಗಿಸೋ ಬುಲೆಟ್ಗೆ ಗೌರ್ಮೆಂಟಲ್ಲಿ ಲೆಕ್ಕ ಕೊಡಬೇಕು. ನಾನು ಯಾರಿಗೂ ಕೊಡಬೇಕಾಗಿಲ್ಲ, ಇಷ್ಟ ಬಂದಂಗೆ ಉಪಯೋಗಿಸ್ಕೋಬೋದು. ಏಯ್, ಇಷ್ಟರಲ್ಲೇ ನನ್ನ ಕೈಯಲ್ಲಿ ಎನ್ಕೌಂಟರ್ ಆಗೋಗ್ತೀಯ? ನೀನ್ ಸ್ಟೇಷನ್ಗೆ ಬಂದಿದ್ದಲ್ಲ ಹೊಸ ಕಾನ್ಸ್ಟೇಬಲ್, ಅವನ್ ತರ ಅನ್ಕೊಂಡ? ಅವನೇಕ್ ಸತ್ತ ಅಂತ ಹೇಳ? ಏನೋ ಮಾತಾಡ್ತಾ ಇದೀಯ ನೀನು? ನಿಮ್ಮಪ್ಪ ಅನ್ಯಾಯವಾಗಿ ವೇಸ್ಟ್ ಆಗ್ಬಿಟ್ಬಿಟ್ಟೆ. ಬಿಲ್ಡರ್ ಹ್ಯಾಂಡ್ ಓವರ್ ಮಾಡ್ದನ? ಪದ್ಮಾವತಿ ಹ್ಯಾಪಿನಾ? ಟೈಲ್ಸ್ ಹಾಕಿಸ್ತಾ ಇದ್ರಂತೆ. ಅಂಜಲಿನು ನಂದೇನೆ, ರಿವಾಲ್ವರು ನಂದೇನೆ. ಯಾವಾಗ ತಂದ್ಕೊಡ್ತೀಯ ರಿವಾಲ್ವರ್ನ? ತೆಗಿಯಕಡೆ. ಎಷ್ಟು ಕೊಟ್ಟು ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾರು ಬೇಕಾಗಿತ್ತು? ಅದಲ್ಲ ಸರ್, ಅವ್ರು ಯಾರು ತಿಳಿದ ನೀವು? ಹೇಯ್ ರಾಜಣ್ಣ, ಹೋಗ್. ಹೇಯ್, ಯಾವನೇ ಅವನು? ಬಾಯ್ ಫ್ರೆಂಡಾ? ಅಷ್ಟೊಂದು ಚರ್ಬಿ ಆಗೋಯ್ತಾರೆ ನಿಂಗೆ? ಗಂಡ ಬೇಕಾ ನಿಂಗೆ? ನಾನಿಲ್ವಾ? ನಿಮ್ಮಮ್ಮ ನಿಂಗೆ ಹೇಳಿಲ್ಲ? ಹೇಯ್, ಯಾವತ್ತಿದ್ರು ನಾನೇ ನಿನಗೆ ಫಿಕ್ಸ್. ಅವನ ವಿಷಯ ನಾನು ನೋಡ್ಕೊಂತೀನಿ. ಇನ್ನೊಂದ್ಸಲ ನೀನು ಅವನ ಜೊತೆ ಓಡಾಡಿದ್ ಗೊತ್ತಾದ್ರೆ ನೀನು ನಿಮ್ಮ ಅಕ್ಕ ದತ್ತು ನಿನ್ನ ಲವ್ ಮಾಡ್ತಿದ್ದಾನೆ ಅಲ್ವಾ? ಎಸ್. ಮತ್ ನೀನು? ಅಕ್ಕ ನಿನ್ ದತ್ತುನೇ ಮದ್ವೆ ಮಾಡ್ಕೋ ಅಕ್ಕ, ನಾನು ನೀನು ಅಮ್ಮ ಭಾವ ಎಲ್ಲರೂ ಹ್ಯಾಪಿ ಆಗಿರ್ಬೋದು. ಧೀರ ಬಾ ಸರಸರ ನೀ ಸೂರೆ ಮಾಡು ನನ್ನರ ನರ,
ಬೇಡನೇ ಕನಿಕರ, ನನಗಿಲ್ಲ ಯಾವುದೇ ಮುಜುಗರ, ನನ ಕುಂಚ ಕುಂಚ ದೋಚಿದ ಪೋರಾರ, ನನ ಕಿತ್ತು ಕಿತ್ತು ತಿನ್ನುವ ಮಾರಾರ, ನೋಡುವಾಗ ನೀ ದುರ ದುರ ತಲೆ ಸುತ್ತಿ ಬಂದಿದೆ ಗಿರ ಗಿರ, ಮಾಯಗಾರ ನೀ ಪ್ರಿಯಕರ, ಓ ಚತುರ ಚೋರ ಸರದಾರ, ಮದನ ಇನ್ನು ಬೇಡ ನಿಧಾನ, ಕದನ ಕದನ ಇದು ಪ್ರೀತಿ ವಿಧಾನ, ಮದನ ಮದನ ಇನ್ನು ಬೇಡ ನಿಧಾನ, ಕದನ ಕದನ ಇದು ಪ್ರೀತಿ ವಿಧಾನ, ಕಡಲಿನ ಮೊರೆತ ತಡೆಯುವರಿರುವರೆ ನೀ ಹೇಳು, ಹರೆಯದ ಹೊಡೆತ ತುಡು ತುಡು ತುಡಿತ ಸಹಿಸೆನು ಈ ಗೋಳು, ಚಿರತೆಯು ನಾರು ಚಿಗರೆಯು ನೀರು, ಎರಗುವೆ ಹಿಡಿಯುವೆ ಬಾ, ಪ್ರಣಯವು ನೀರು ಪ್ರಣಯವು ನಾರು, ಬೆರತರೆ ಬೆರಗು ಬಾ, ಒರಟನಾಗು ಒಡೆಯನಾಗು, ಒರಟನಾಗು ಒಡೆಯನಾಗು, ಹೊಡಿತಾ ಇದೆ ಅಂತ ಫೋನ್ ಮಾಡಿ ಬಾ ಅಂದೆ. ನಾನು ಬಂದೆ. ನಾನು ಬಂದು ಅರ್ಧ ಗಂಟೆ ಆಯಿತು. ಈಗ ನಂಗೆ ನಿಜವಾಗ್ಲೂ ಬೋರ್ ಹೊಡಿತಾ ಇದೆ. ಮನಸ್ಸಲ್ಲೇನಾರಿದ್ರೆ ಡೈರೆಕ್ಟಾಗಿ ಹೇಳ್ಬಿಡು, ತಪ್ಪು ತಿಳ್ಕೊಳ್ಳಲ್ಲ. ನಾನೇ ಎಲ್ಲ ಹೇಳಬೇಕು, ನೀನು ಮಾತ್ರ ಏನೂ ಹೇಳಲ್ಲ, ಇಷ್ಟ ಇದ್ರೂ ಹೇಳಲ್ಲ. ಫೋನ್ ಮಾಡುವಾಗಲೇ ನಿಂಗೆ ಗೊತ್ತಿತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಆದ್ರೀಗ ಏನು ಗೊತ್ತಿಲ್ದಿರೋ ಇನ್ನೋಸೆಂಟ್ ಥರ ಕೂತಿದ್ಯಾ. ನಾನೇನೋ ಅನ್ಕೊಂಡಿದ್ದೆ ನೀನು ಫಾಸ್ಟೇನೆ. ಯಾರಿಲ್ಲ, ಈಗಿನ ಕಾಲದಲ್ಲಿ ಎಲ್ಲರೂ ಫಾಸ್ಟೇ. ಮೇಲ್ ನೋಡಕ್ ಮಾತ್ರ ನಿನ್ ಹಾಗೆ ನನ್ ಹಾಗೆ ಕಾಣಿಸ್ತಾರಷ್ಟೇ. ಸರಿ, ವಿಷಯಕ್ಕೆ ಬಾ. ನನಗ್ ಬಂದಿರೋ ಪರಿಸ್ಥಿತಿ ಯಾವ ಹುಡುಗಿಗೂ ಬರಬಾರ್ದಪ್ಪ. ಗಾಡ್, ಹೇಳಿ. ಆಕ್ಚುಲಿ ನಾನ್ ಅನ್ಕೊಂಡಿರೋ ಡ್ರೀಮ್ ಬಾಯ್ ಇರ್ಬೇಕಾದ ಒಂದ್ ಕ್ವಾಲಿಟಿನೂ ನಿನ್ ಹತ್ರ ಇಲ್ಲ. ಆದರೂ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಮನಸ್ಸು ಯಾವಾಗಲೂ
ನಿನ್ನೇ ಹುಡುಕ್ತಾ ಇರುತ್ತೆ. ಎಷ್ಟೋ ಸಾರಿ ನನ್ನ ನಾನೇ ಕೇಳ್ಕೊಂಡಿದ್ದೀನಿ, ಅವನು ನಿನಗೆ ಸರಿನಾ ಇಲ್ವಾ ಅಂತ. ಎಷ್ಟು ಸಾರಿ ಕೇಳಿದ್ರು ನನ್ನ ಮನ್ಸು ಹೇಳೋ ಉತ್ತರ ಒಂದೇ, ಈ ಪರ್ಕಿನೆ ಚೂಚಲಿ ಇಲ್ಲ ಅವ್ಯತ್ಯು. ನನಗೆ ಗೊತ್ತು ನೀನು ನನ್ನ ಲವ್ ಮಾಡ್ತಿದ್ಯಾ ಅಂತ, ಆದರೆ ನಿನ್ನ ಬಾಯಿಂದಲೇ ಕೇಳಿದ್ರೆ ಐ ವಿಲ್ ಫೀಲ್ ಹ್ಯಾಪಿ. ನಾನು ನಿನಗಿಂತ ಮೊದಲೇ ಪ್ರೀತಿಸ್ತಾ ಇದ್ದೆ, ಆದರೆ ನಿನ್ನ ಹತ್ರ ಹೇಳಲಿಲ್ಲ. ಯಾಕೆ ಅಂದರೆ ನಾನು ನಿನಗೆ ಸರಿ ಹೋಗಲ್ಲ, ಓದಿಲ್ಲ, ಕೆಲಸ ಇಲ್ಲ, ಶುದ್ಧ ಪೊರ್ಕಿ ನಾನು. ನೋಡೋಕೆ ಸ್ವಲ್ಪ ಪರವಾಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ದುಡ್ಡಿಗೋಸ್ಕರ ಯಾರು ಕೈಕಾಲು ಬೇಕಾದ್ರೂ ಮುರಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಟ್ಟರೆ ನಾನು ನಿನಗೆ ಹೊರ್ಕೊಟ್ಟಾಗಲ್ಲ. ನೀನು ಹೀಗೆ ಓಪನಾಗಿ ಮಾತಾಡೋದೆ ನನಗಿಷ್ಟ, ನಿನ್ನಲ್ಲೇನೋ ಒಂಥರ ಅಟ್ರಾಕ್ಷನ್ ಇದೆ. ಆ ಥರ ಹೇಳೋದಾದರೆ ನಿನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಇದೆ. ನೀನು ನನ್ನ ಮದುವೆ ಮಾಡ್ಕೋಬೇಕು ನೀವು ಯೋಚನೆ ಬಿಟ್ಟರೆ ಚೆನ್ನಾಗಿರುತ್ತೆ. ಯಾಕೆ? ನಾನು ಎಷ್ಟು ಪೊರ್ಕಿ ಅಂತ ನನಗೇ ಗೊತ್ತಿಲ್ಲ. ಏನೇ ಆಗಿದ್ರು ನೀನು ನನಗೆ ತುಂಬ ಇಷ್ಟ ಆಗಿದೆಯಾ? ಇನ್ನೂ ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡು, ಒಂದ್ಸರಿ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ. ಕ್ಲೋಸ್ ಯುವರ್ ಐಸ್. ಯಾಕೆ? ಜಸ್ಟ್ ಕ್ಲೋಸ್ ಯುವರ್ ಐಸ್. ಕೇಳಿಸ್ತಾ ಇದೆಯಾ? ಐ ಲವ್ you ಫೋನ್ ಮಾಡಿ ಆ ದತ್ತುನ ಎತ್ತಿದ್ರೋ ಇಲ್ಲೋ ತಿಳ್ಕೊಡ್ರೋ. ಹಾಳಾದ ನಮ್ಮ ಮಕ್ಕಳು ಯಾರು ಫೋನ್ ಎತ್ತಾ ಇಲ್ಲ. ನೀನ್ ಅನ್ಕೊಂಡಾಗೆ ನಾನು ಪೊರ್ಕಿ ಮಾತ್ರ ಅಲ್ಲ, ಕ್ರಿಮಿನಲ್. ಈಗೇಳು ಐ ಲವ್ ಯು ಅಂತ. ಆದರೆ ನೀನು ಅಂದರೆ ನಂಗೆ ತುಂಬ ಇಷ್ಟ. ಇನ್ನೊಂದ್ಸರಿ ಚೆನ್ನಾಗಿ ಯೋಚನೆ ಮಾಡಿಡು.
ಅಂಜಲಿ ಬೇಗ ಆಯ್ತು ಸ್ನಾನ ಮಾಡಮ್ಮ, ತಿಂಡಿ ರೆಡಿ ಆಯ್ತು. ಸಿಟಿ ಹತ್ರದಲ್ಲಿರೋ ಟೂರಿಸ್ಟ್ ಪ್ಲೇಸ್ ಒಂದರಲ್ಲಿ 10 ಶವಗಳು ರಕ್ತ ಸಿಕ್ತವಾಗಿ ಬಿದ್ದಿದ್ದವು. ಇವರೆಲ್ಲರೂ ರೌಡಿ ಸತ್ಯನ ಕಡೆಯವರು ಎಂದು ಗುರುತಿಸಲಾಗಿದೆ. ಹಾ ಬಾಯ್ ತಿಳ್ಕೊತೀನಿ. ಆ ಸತ್ಯನ್ ಕಡೆಯವ್ರನ್ನ ಸಾಯಿಸಿದ್ ಯಾರು ಅಂತ ಕೇಳ್ತಿದ್ದಾರೆ. ಆ ನಂಗೆ ಗೊತ್ತು, ಆ ಮೆಂಟ್ಲೆ, ಆ ಮೆಂಟ್ಲೆ ಕೆಲಸ ಮಾಡಿರ್ತಾನೆ. ಯಾರು ಇನ್ಯಾರು ಆ ದತ್ತು? ಇಂತ ಅಲ್ಕಟ್ ಕೆಲಸ ಮಾಡೋದೆಲ್ಲ ಅವನೇ ತಾನೆ. ತಗೋ ಫೋನ್ ಹಾಕು. ಹಲೋ, ಒಂದ್ ಚಿಕ್ಕ ಕ್ಲಾರಿಫಿಕೇಶನ್ ಬೇಕು. ಅವ್ರನ್ನ ಸಾಯಿಸಿದ್ದು ನಾನೇ. ಯಾಕೆ? ಅಟ್ಯಾಕ್ ಮಾಡಿದ್ರು, ಎತ್ ಬಿಟ್ಟೆ. ಅವನೇ ಅಂತೆ. ನಾನು ಹೇಳಿಲ್ವಾ, ನಾನು ಹೇಳಿಲ್ವಾ, ಮೆಂಟ್ಲು 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 ಅವನು. ಅವನೇನ್ ದೊಡ್ಡ ಡಾನ್ ಅನ್ಕೊಂಡಿದಾನ? ಅಟ್ ಲೀಸ್ಟ್ ವಿಷಯ ನಮ್ಗೆ ಹೇಳ್ಬೇಕು ತಾನೆ. ಮೊದ್ಲು ಬಾಯಿಗೆ ಹೇಳು. ಹಾ ಬಾಯ್, ಸಾಯಿಸಿದ್ದು ನಮ್ಮವನೇ ದತ್ತು ಅಂತ. ಹತ್ತು ಜನನ್ ಎತ್ತಿದ್ಯಾ ಅಂದ್ರೆ ಸಕ್ಕ ದಮ್ಮಿದೆ ಕಣೋ ನಿನ್ಗೆ. ಮತ್ತೆ ನಾನು ನನಗ್ ಬೇಕಾಗಿಲ್ಲ. ಸರಿ ನೀನು ಹೋಗು. ಆಯ್ತು. ಆಟೋ ಹೇಳು. ನಾನು ಜಯನಗರ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದೀನಿ. ಸುಳ್ಳು ಹೇಳ್ತಿದ್ಯಾ? ನೀನ್ ಇಲ್ಲೇ ಎಲ್ಲೋ ಇದೀಯಾ? ಗೊತ್ತಾಗ್ಬಿಡ್ತಾ ದತ್ತು, ನಮ್ಗೆ ಯಾಕೋ ನೀನ್ ನನ್ನ ಹತ್ರನೇ ಇದೀಯಾ ಅನ್ಸ್ತಿದೆ. ಪ್ರತಿ ಕ್ಷಣನು ನೀನೇ ನನ್ನ ನೆನ್ಪಿಗೆ ಬರ್ತೀಯಾ. ಊಟ ಮಾಡುವಾಗ, ನಿದ್ದೆ ಮಾಡುವಾಗ ನಿಂದೇ ನೆನ್ಪು. ಯಾವ ಜೋಡಿ ನೋಡಿದ್ರು ನಿಂದೇ ನೆನ್ಪಾಗುತ್ತೆ. ನೀನ್ ಇಲ್ಲೇ ಇದ್ರೆ, ಅದು ನಿಜಾನೇ ಆಗಿದ್ರೆ, ಐ ಲವ್ ಯು ಸೋ ಮಚ್. ಒಂದ್ ವೇಳೆ ನೀನ್ ಇಲ್ಲದೆ ಹೋದ್ರೆ ನಾನು ನಿನ್ನ ಮರ್ತು ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಜಯನಗರ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ನೋ, ನೀನ್ ಸುಳ್ಳು ಹೇಳ್ತಿದ್ಯಾ. ಯೋ ಯೋ, ಮೈ ಲವ್ ಇಸ್ ಟ್ರೂ. ಟೀ ಹೇಳ. ಟೀ ಕೊಡ. ಕೊಟ್ಟೇಣ. ಯಾಕ್ರೆ ಸಿಗರೆಟ್ ಸೇದ್ ಹಾಳಾಗ್ತೀರಾ? ಜಯನಗರ್ ಪೋಸ್ಟ್ ಆಫೀಸ್ ಇದೇನಾ? ನಾನು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ. ಪೋಸ್ಟ್ ಆಫೀಸ್ಗೆ ಹೋಗೋ ಮುಖನಾ ಇದು? ಯಾಕ ಈ ಮುಖ ಪೋಸ್ಟ್ ಆಫೀಸ್ಗೆ ಹೋಗ್ಬಾರ್ದಾ? ಇಲ್ಲಿಲ್ಲ ಅಂತ ತಾನೇ ಹೇಳಿದ್ದು. ನಾನ್ ನೋಡಿದ್ರೆ ನಿನ್ ಬೆನ್ಗೂ ಗೊತ್ತಾಗುತ್ತಾ? ಮತ್ತೆ ಗೊತ್ತಾಗಲ್ವಾ? ನನಗೆ ಗೊತ್ತಾಗ್ಲೇ ಇಲ್ಲ. ಯಾರನ್ನಾದ್ರೂ ಲವ್ ಮಾಡಿದ್ರೆ ತಾನೇ ಗೊತ್ತಾಗಕ್ಕೆ. ಯಾಕೆ ನೀನ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಮಾಡ್ತಿದ್ದೆ, ಆದ್ರೆ ಈಗ ಡ್ರಾಪ್ ಮಾಡ್ತಿದ್ದೀನಿ. ಅಬ್ಬಬ್ಬಾ, ಏನೋ ಗೊತ್ತಿಲ್ಲ, ಒಂದ್ ಚಿಕ್ಕ ಸುಳ್ಳು ಹೇಳ್ದೆ. ನನ್ಗೇನ್ ಗೊತ್ತು ನೀನ್ ಈ ತರ ಬಂದ್ ಶಾಕ್ ಕೊಡ್ತೀಯ ಅಂತ? ದಟ್ಸ್ ವೈ ಐ ಹೇಟ್ ಯು. ಐ ಹೇಟ್ ಯು. ಈಗ ತುಂಬಾ ಟೆನ್ಷನ್ ಇದ್ಯಾ? ಆಮೇಲೆ ಮಾತಾಡೋಣ. ಈ ಕ್ಲಾಸ್ ಹೋಗು. ಗೌರಿ ಅಲ್ಲ? ಯಾಕೆ ಅವಳು ಇಳ್ತಾರ ಆಡ್ತಾಳ? ಈ ಹುಡುಗಿರ ನಮ್ಗೆ ವೇಸ್ಟ್ ಕಂಡ್ರ, ಮರ್ತು ಬಿಡ್ರ. ನೀನು ಕೂಡ ನನ್ಗೆ ವೇಸ್ಟೇ. ಹೋಗು ಅಂತ ಹೇಳ್ರ.
ಅವಾಗ ಅವಾಗ ಈ ತರ ಎಂಟ್ರಿ ಏನ್ ಕೊಡ್ಬೇಕಾಗಿಲ್ಲ, ಹೋಗು ಅಂತ ಹೇಳ್ರಿ. ಅವಾಗ್ಲೇ ಹೋಗಾಯ್ತು. ಎಸ್ ಅಲ್ಲಿ ನಡೆದು ಸಿಗರೇಟ್ ಸೇದ್ಬೇಡ ಅಂತ ಅಣ್ಣ, ಆಲಿ ಬಾಯ್ ಬರ್ತಾ ಇದ್ದಾನಂತೆ. ಈ ಸಲ ಅವನನ್ನು ಬಿಡಬಾರ್ದು. ಅವನು ಬರ್ತಿದ್ದ ಹಾಗೆ ಅವನು ಮನೇಲೆ ಎತ್ಬಿಡಣ. ಜೀವನ ಪೂರ್ತಿ ಕಳ್ಳರ ಜೊತೆ ಕ್ರಿಮಿನಲ್ ಜೊತೆ ಕಳಿಯೋ ನನಗೆ ನೀನು ಲೇಟಾಗಿ ಬರೋದು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ? ಲೇಟ್ ನೈಟ್ ಮೀಟಿಂಗ್ಸು ಒಳ್ಳೇದಲ್ಲ. ಐ ಆಮ್ ನಾಟ್ ವಾರ್ನಿಂಗ್ ಯು, ಯು ನಾಟ್ ಅ ಕಿಡ್. ಐಮ್ ಸಾರಿ ಪಪ್ಪ. ಗುಡ್ ನೈಟ್. ಹಲೋ ಸರ್, ಆಲಿ ಬಾಯಿ ನಾಡಿದ್ದು ಬೆಂಗಳೂರಿಗೆ ಬರ್ತಾನೆ. 6 ತಿಂಗಳಾದ್ಮೇಲೆ ಇಂಡಿಯಾಗೆ ಬರ್ತಿದ್ದಾನೆ. ಈ ಸಲ ಮಾತ್ರ ಅವನ್ನ ಬಿಡಬಾರ್ದು. ಒಂದು ಸಲ ಆದರೂ ಅವನ್ನ ನನ್ನ ಕೈಯಿಂದ ಸೆಲ್ಲಲ್ಲಿ ಸೆಟ್ಲ್ ಮಾಡಿಸ್ಬೇಕು. ಆ ಸಾಲ ಆಲಿ ಬಾಯಿಗೆ ನಾನು ಯಾರು ಅನ್ನೋದನ್ನ ತೋರಿಸ್ಬೇಕು. ಹಲೋ, ಇವತ್ತು ಒಳ್ಳೆ ಮುಹೂರ್ತ. ಪ್ಲೀಸ್, ನನ್ನ ಮಗಳ ಬಾಳ್ನ ಹಾಳು ಮಾಡಬೇಡಿ, ನಮ್ಮನ್ನ ಬಿಟ್ಬಿಡಿ. ನಾವು ಮರ್ಯಾದೆಯಿಂದ ಬಾಳ್ತಾ ಇರೋರು. ಓಹೋ, ಮರ್ಯಾದೆಯಿಂದ ಬಾಳ್ತಾ ಇದ್ದೀರಾ, ಸರಿ. ಏನೋಗ, ಇವಳನ್ನು ನಾನು ನೋಡ್ಕೋತೀನಿ. ಬರ ಬರ ಬರ. ಅವ್ರನ್ನ ಗುರ್ತಿಡ್ತೀಯಾ? ಇವನಾ? ಅಲ್ಲ, ಇವನಾ? ಇವನು ಅಲ್ಲ. ಇವನು ಅಲ್ಲ, ಅಲ್ಲ. ಅವನು? ಅವನು ಅಲ್ಲ. ಆಪದು, ನಿನ್ಗೋಸ್ಕರ ಮಾರ್ಕೆಟ್ ಬಂದೆ. ಒಂದ್ ನಿಮಿಷ ಇರು, ಹೋಗ ಫೈಸ್ ಅಂಗಡಿಯಲ್ಲಿ ಮಾಮೂಲಿ ತಗೊಂಡು 2 ಕೆಜಿ ಚಿಕನ್ ಹೊಡ್ಸ್ಕೊಂಬ. ಹೋಗು. ಆಯ್ತು ಸರ್. ಹಾ, ಆಪದು ಟೈಮ್ ಅಲ್ಲ, ಹೊಡೆದೇ ಹೊಡಿಸ್ತೀನಿ. ಬದನೆಕಾಯಿ ಫ್ರೆಶ್ನಾ? ಫ್ರೆಶ್ ಸರ್. 2 ಕೆಜಿ ಪ್ಯಾಕ್ ಮಾಡು. ಸರಿ ಸರ್. ಇದೇನು ಕರ್ಬೂಜ ಸರ್? 2 ಹಾಕ್. ನೀನು ಹೋಗು. ಕ್ಯಾರೆಟ್ ಇದ? ನಿನ್ ಮೇಲೆ ಡೌಟ್ ಬಂದಿದ್ದಕ್ಕೆ ಇಷ್ಟು. ನನ್ನ ಮಗನೇ ಕನ್ಫರ್ಮ್ ಆಗೋದ್ರೆ ಚಟ್ಟ ಕಟ್ಬಿಡ್ತೀನಿ. ಯಾರು ನನ್ನ ಮಗ ಅಂತ ಹೇಳ್ರು? ಪೊಲೀಸ್ ಕೊಡಿದ ನೋಡ್ಕೊಂಡಿದ್ದ ಆಪದು. ಆ ಚಿಕ್ಕನ ಮಟನ್ 2 ತರ್ತಾ ಇದ್ದೀನಿ.
ಆ ಕೈಮಾನೆ ಸರಿಯಾಗಿ ಸಿಗದೆ ಕಾಣೋ ನನಗೆ. ಇದನ್ನೆಲ್ಲ ದುಬೈಲ್ ನೋಡಿದ್ದೆ, ಇಂಡಿಯಾದಲ್ಲೂ ಟ್ರೈ ಮಾಡ್ತಾರೆ ಅಂತ ಈಗ ಗೊತ್ತಾಯ್ತು. ನಾನೇ ಪರ್ವೊಟ್ಟಡ್ ಅನ್ಕೊಂಡಿದ್ದೆ, ನನ್ಕಿಂತ ಪರ್ವೊಟ್ಟಡ್ ಇವನು. ಹೀಗೆ ಕಟ್ಟಿಸ್ಕೊಂಡು ಹೊಡೆಸ್ಕೊಂಡ್ರೆ ಚೆನ್ನಾಗಿರುತ್ತಾ? ನಾನು ಸಿಟಿಗೆ ಬಂದ್ರೆ ನನ್ನನ್ನ ಉಡಾಯಿಸ್ತೀನಿ ಅಂತ ಹೇಳ್ತಿದ್ದೀನಿ ಅಂತೆ. ಈಗ ನಾನು ನಿನ್ನ ಸೀಕ್ರೆಟ್ ಜಾಗಕ್ಕೆ ಬಂದಿದ್ದೀನಿ. ದತ್ತು, ನನ್ನ ಮಗ ನಮ್ಮ ಕಡೆಯವ್ರನ್ನೆಲ್ಲ ಎತ್ಬಿಟ್ಟ, ಅದಕ್ಕೆ ನನ್ನ ಮಗನೇ ನಿನಗೆ ಇಲ್ಲ ಎಂಟ್ರಿ ಸಿಕ್ಕಿತು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಮಗನೇ ನಿನ್ನ ಯಾವತ್ತೋ ಎತ್ಬಿಡ್ತಾ ಇದ್ದೆ. ಮಿಸ್ಟೇಕ್, ತಪ್ಪು ಮಾಡ್ಬಿಟ್ಟೆ. ನಾನು ನಿನ್ಗೆ ಯಾವತ್ತೋ ಎತ್ಬೇಕಾಗಿತ್ತು ಕಣೋ. ಫೀಲ್ಡಲ್ಲಿ ಬಚ್ಚ ಆಗಿರುವಾಗಲೇ ಕೊಡೋ ಇಲ್ಲ. ಯಾರೇ, ನನಗ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಈ ಮಂಚ, ಹಗ್ಗ, ಕ್ಲಾಸ್ ಸ್ಟಾರ್ಟ್ ಆಯ್ತು, ಬನ್ರ. ಆ ಇನ್ಸ್ಪೆಕ್ಟರ್ನ ಹೊಡೆದಿಯಂತೆ? ಡೌಟ್ ಬಂತು ಅದಕ್ಕೆ. ಡೌಟ್ ಬಂದ್ರೆ ಹೊಡೆದ್ಬಿಡ್ತೀಯಾ? ಅವನ ಸಾಯಿಸಿಲ್ಲ, ಅದಕ್ಕೆ ಸಂತೋಷ ಪಡು. ಯಾಕೆ? ಯಾಕೆ ಅಂದ್ರೆ ಲವ್ ಮಾಡ್ತಿದೀವಿ ಅದಕ್ಕೆ. ಒಂದ್ ಕಡೆ ಮನುಷ್ಯರ ಸಾಯಿಸ್ತೀಯ, ಇನ್ನೊಂದ್ ಕಡೆ ಲವ್ ಮಾಡ್ತೀಯಾ? ಆ ತರನು ಮಾಡಬಹುದು ಅಂತ ಗೊತ್ತಾಗಿದ್ದು ನನಗೆ ಇತ್ತೀಚೆಗೆ. ಇದನ್ನೆಲ್ಲ ನಿಲ್ಸು, ಮೊದ್ಲು ಈ ಪೊರ್ಕೆ ಗಳ್ಸ ಅವಸ ಬಿಟ್ಬಿಡು. ಅವ್ರನ್ನೇ ಗಮ ಬಿಡಕ್ಕಾಗುತ್ತೆ, ಫ್ರೆಂಡ್ಸ್ ಅಲ್ವಾ. ಛೀ, ತೆಗಿ, ನನಗೋಸ್ಕರ ಏನು ಮಾಡಲ್ವಾ? ನೀನೇನ್ ಮಾಡಿದ್ಯಾ, ಏನ್ ಮಾಡ್ಬೇಕು? ಬೀದಿಲ್ ಸಿಕ್ತ್ಯಾ, ಇಲ್ಲ ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಬಿಟ್ಟು ಟಾಟಾ ತರಿಸ್ಬಿಟ್ಟು ಹಂಗೆ ಹೊರಟೈತ್ಯಾ? ಏನ್ ಮಾಡಿದ್ಯಾ? ಆ ಪಾಪ ಹುಡ್ಗ ಒಬ್ನೇ ಇರ್ತಾನೆ, ತಿನ್ನೋ ಕುಡ್ದೋ ಒಂದಿಷ್ಟಾರು ಕನ್ಸಲ್ ಬೇಡ ನಿಂಗೆ. ಇಡೀ ಫ್ಯಾಮಿಲಿನ ಬಾಕ್ಸ್ ಗಟ್ಟಲೆ ಚಿತ್ರಣ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತೀರಲ್ಲ, ಒಂದಿನ ಅವ್ರು ಕೊಟ್ಟ ಚಿತ್ರಾನ್ನ ಇದನ್ನು ತಿಂದು ನನ್ನ ತಿನ್ಬಿಡು. ಉಪ್ಪಿನಕಾಯಿ ಅಲ್ಲ ಗಾಡ್. ಬಾಯ್ ಸಾಹೇಬ್ಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಬಾಯ್. ನಮಸ್ತೆ ಸಾಬ್. ಅವನ್ ಯಾರು ಒಬ್ಬ ದತ್ತು ಅಂತೀಯಲ್ಲ, ಎಲ್ಲ ಅವನು? ಇತ್ತೀಚೆಗೆ ನಿನ್ನ ಹೆಸರು ತುಂಬಾ ಕೇಳಿಸ್ತಾ ಇದೆ, ಎಲ್ರೂ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಇವನೊಬ್ಬನ್ ಬಿಟ್ಟು ನಿನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ನನಗೂನು. ನನ್ನನ್ನು ನೋಡಿದ್ರೆ ನಿನಗೆ ಅಯ್ಯೋ ಪಾಪ ಅನಿಸ್ತಾ ಇದೆಯಾ? ಕಷ್ಟಪಟ್ಟು ಮೇಲಕ್ಕೆ ಬಂದವರು ಇರ್ತಾರೆ, ಸುಲಭವಾಗಿ ಮೇಲಕ್ಕೆ ಬಂದವರು ಇರ್ತಾರೆ. ನನ್ನನ್ನು ಎರಡನೇ ತರದವನು ಅನ್ಕೊಂಡಿದ್ಯಾ? ನಾನು
ಮೂರನೇ ತರದವನು. ಜನರನ್ನ ತುಳ್ಕೊಳ್ತಾ ಮೇಲ್ ಬಂದ, ನನಗೆ ಹೆದರ್ಸೋದಿಷ್ಟ, ಬದುಕೋದಿಷ್ಟ, ಹೇಗಾದ್ರೂ ಬಚ್ಚಿಟ್ಕೊಳ್ಳೋದಿಷ್ಟ, ಕಿತ್ಕೊಳ್ಳೋದಿಷ್ಟ, ಆಕ್ರಮಿಸ್ಕೊಳ್ಳೋದಿಷ್ಟ, ಗಂಡಸರಾದ್ರು ಹೆಂಗಸರಾದ್ರು ಸಾಯಿಸೋದಿಷ್ಟ, ಯಾರು ತಿರುಗಿ ಬಿದ್ರು ತಮಾಷೆ ಮಾಡಿದ್ರು. ಏನ್ ಕುಡಿತೀಯ? ನಾನ್ ಕುಡಿಯಲ್ಲ. ಇಟ್ಸ್ ಓಕೆ, ಹೆದರ್ಕೋಬೇಡ, ಹೇಳು ಏನ್ ಕುಡಿತೀಯ? ಒಬ್ರು ಕುಡಿ ಅಂತ ಹೇಳಿದ್ರೆ ನಾನು ಕುಡಿಯಲ್ಲ, ನಾನು ಕುಡಿಬೇಕು ಅನ್ಸ್ದಾಗ ಕುಡಿತೀನಿ. ಇವನ್ ಬಗ್ಗೆ ನೀನ್ ಹೇಳಿದ್ದು ಕರೆಕ್ಟ್ ಕಣೋ. ಏಯ್, ಗಿಲ್ಲಿದ್ರೆ ಗಿಲ್ಲಿಸ್ಕೋಬೇಕು, ಕಿರ್ಚ್ಕೋಬಾರ್ದು. ಏನೋ ನೀನ್ ಯಾವಾಗ್ಲೂ ಹೀಗೆ ತಿರ್ಗಿಸ್ ಮಾತಾಡ್ತೀಯ? ನನ್ನ ಮಾತೆ ಹಾಗೆ. ನಮ್ ಗುರು ನಿನಗ್ ಕೊಟ್ಟ ಪಬ್ಲಿಸಿಟಿ ನಂಬ್ಕೊಂಡು ನಿನಗೊಂದು ಕೆಲಸ ವಹಿಸ್ತಾ ಇದ್ದೇನೆ. ಒಬ್ಬ ಮಿನಿಸ್ಟರ್ನ ಸಾಯಿಸಬೇಕು, ಸಾಯಿಸ್ತೀಯ? ಸಾಯಿಸ್ತೀನಿ. ಈ 14th ಅವನು ಒಂದು ಸ್ಕೂಲ್ ಪಬ್ಲಿಕ್ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇದ್ದಾನೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಉಡಾಯಿಸ್ಬೇಕು. ಮತ್ತೆ ಮಕ್ಕಳು? ಮಕ್ಕಳೇನು, ಮಕ್ಕಳು ಸತ್ರೆ ಸತ್ರೆ ಸಾಯ್ತಾರೆ. ಅದೇ ತಾನೇ ನಮ್ಮ ಕಾನ್ಸೆಪ್ಟು. ಮಿನಿಸ್ಟರ್ನ ಸಾಯಿಸು ಅಂತೇಳು. ಸಾಯಿಸ್ತೀನಿ. ಮಕ್ಕಳು ಸಾಯ್ತಾರೆ ಅಂತಂದ್ರೆ ನಾನು ಒಪ್ಕೊಳ್ಳಲ್ಲ. ಯಾಕೆ? ಮಕ್ಕಳಿಗೆ ಹೆಂಗಸರಿಗೆ ಏನೂ ಆಗ್ಬಾರ್ದು, ಇದು ನನ್ನ ಕಾನ್ಸೆಪ್ಟ್. ನೀನ್ ಸಾಯಿಸದೆ ಇದ್ರೆ ಇವಳು ಸಾಯಿಸ್ತಾನೆ, ಅವನು ಸಾಯಿಸ್ತಾನೆ. ಯಾಕೆ? ಇವಳು ಸಾಯಿಸ್ತಾಳೆ, ಯಾರನ್ನು ಬಿಡಲ್ಲ. ಯಾವುದಕ್ಕೂ ಯೋಚನೆ ಮಾಡು. ಒಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ನೀನು ಪಬ್ಲಿಕ್ ಪ್ಲೇಸಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ, ಬೇಗ ಇಲ್ಲಿಂದ ಕಳ್ಸ್ಕೊಂಬಿಡು. ಅಬ್ದುಲ್ ಅಜೀಂ ಶೇರ್ ಖಾನ್, ಇದೇ ನಿನ್ ಲೈಫ್ನಲ್ಲಿ ನೀನ್ ಮಾಡ್ತಿರೋ ದೊಡ್ಡ ತಪ್ಪು. ಇದು ತಪ್ಪಲ್ಲ, ನಿನ್ನ ಅರೆಸ್ಟ್ ಮಾಡ್ದಿರ ಬಿಟ್ರೆ ಅದು ದೊಡ್ಡ ತಪ್ಪು. ಬಾರಿ ಎದುರು ನೋಡ್ತಿರೋ ಹಾಗಿದೆ. ಬಿಸ್ನೆಸ್ ಮಾತಾಡ್ತೀಯೋ? ಏ ಕಮಿಷನರ್, ನೀನು ತುಂಬಾ ಇನ್ಸಲ್ಟ್ ಮಾಡ್ತಾ ಇದೀಯಾ. ನೋಡು, ನಾನು ಎರಡ್ ಟೈಪ್ ಪೊಲೀಸ್ನ ನೋಡಿದ್ದೀನಿ. ಒಂದು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನೀತಿ ನಿಯಮ ಅಂತ. ಎರಡನೇವರು ಮೊದಲು ಸ್ಟ್ರಿಕ್ಟ್ ಆಗಿರ್ತಾರೆ, ಆಮೇಲೆ ಕರೆಕ್ಟ್ ಆಗೋಗ್ತಾರೆ. ನೀನು ಎರಡನೇ ಟೈಪ್ ಆದ್ರೆ ಹೇಳು. ಆದ್ರೆ ನನ್ನ ಹ್ಯಾಂಡು ತುಂಬಾ ಒಳ್ಳೆಯದು, ತುಂಬಾ ಜನಕ್ಕೆ ಕರಪ್ಷನ್ ಕಲಿಸಿದೆ. ಕರಪ್ಟ್ ಆಫೀಸರ್ಸ್ನ ನೋಡಿ ಇಡೀ ಡಿಪಾರ್ಟ್ಮೆಂಟೇ ಹಾಗೆ ಅನ್ಕೊಂಡ್ಬಿಟ್ಟಿದ್ಯಾ? ಕರೆಕ್ಟ್ ಆಫೀಸರ್ ನಿಂಗೆ ಇನ್ನೂ ತಗಲಾಕೊಂಡಿಲ್ಲ. ಕರೆಕ್ಟ್ ಆಫೀಸರ್ ತಗಲಾಕೊಂಡ್ರೆ ನಿಂತ ಜಾಗದಲ್ಲೇ ಉಯ್ಕೋತಿಯಾ ಆರಾಮಿ. ಎಲ್ಲಿ ಕಾರ್ಲೆ ಇಲ್ಲ? ಏನು ನನಗ್ ಕಾರ್ಲೆ ಇಲ್ಲ? ಕೋಪ ಬರ್ತಿದ್ದೀನೋ? ಕರ್ನಾಟಕ ಪೊಲೀಸ್ ಕೈಯಲ್ಲಿ ನಾಲ್ಕು ಲಾಟಿ ತಿಂದ್ರೆ ಆ ಕಾರುತ್ತೆ. ನೀನೇ ಸಿಟಿಗೆ ಮಾತ್ರ ಕಮಿಷನರ್, ನಾನು ಇಂಟರ್ನ್ಯಾಷನಲ್ ಡಾನ್. ನಿನಕ್ಕಿಂತ ದೊಡ್ಡ ದೊಡ್ಡ ಆಫೀಸರ್ಸ್ ನನಗೆ ಸಲಾಂ ಮಾಡ್ತಾರೆ. ನೀನು ಮಾಡ್ತೀಯ? ಮಾಡೋ ಹಾಗೆ ಮಾಡ್ತೀನಿ. ಏನೋ ಮಾಡ್ತೀಯ? ಕೋಳಿ, ಒಂದು ಕೋಳಿಯನ್ನು ಕೊಯ್ತೀವಿ, ಒಬ್ಬ ಮನುಷ್ಯನ ಕತ್ತನ್ನು ಕೊಯ್ತೀವಿ. ನನ್ನ ದೃಷ್ಟಿಯಲ್ಲಿ ಎರಡೂ ಒಂದೇ, ಎರಡು ಕೋಳಿಗಳೇ. ಇವತ್ತಿಂದ ನೀನು ನಮ್ಮ ಕೋಳಿನೇ. ಏಯ್, ಈ ಕೋಳಿನ ನಿದ್ದೆ ಮಾಡಕ್ ಬಿಡ್ಬೇಡಿ, ಊಟ ಕೊಡಿ, ನೀರ್ ಕೊಡಿ, ನಿದ್ದೆ ಮಾಡಿದ್ರೆ ಲಾಟಿಯಲ್ಲಿ ಬರ್ದೆ ಬಿಸಿ ಬೂಟ್ ತಗ್ಸಿ. ಕ್ರೈಮ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ.
ನಾನು ನಿದ್ದೆ ಮಾಡೋದಿಲ್ಲ, ನನ್ನ ಮಾತು ಕೇಳಿ. ನಿಜವಾಗಲೂ ನಾನು ನಿದ್ದೆ ಮಾಡೋದಿಲ್ಲ. ಸತ್ತು ಕಣ್ಬಿಟ್ಕೊಂಡು ಸಾಯ್ತೀನಿ. ನಾನು ನಿದ್ದೆ ಮಾಡೋದಿಲ್ಲ. ನಾನು ನಿದ್ದೆ ಮಾಡೋದಿಲ್ಲ, ಮಾಡೋದಿಲ್ಲ. ಸತ್ರು ಕಣ್ಬಿಟ್ಕೊಂಡು ಸಾಯ್ತೀನಿ. ನಿದ್ದೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಿನ್ಗೆ ಅನ್ಸನಲ್ಲ, ನಿನ್ಗೆ ಕಣ ಹೇಳಿದ್ದು ಯಾಕೆ ಇಷ್ಟೊಂದು ಸ್ಪೀಡ್ ಆಗಿ ಗಾಡಿನ? ಅಯ್ಯೋ ನಿನ್ನ ನಾಯಿ ತರ ಯಾಕೋ ಬೋಗಳ್ತ್ಯಾ? ಬೇಲ್ ಸಿಗುತ್ತೆ ಬಿಡು. ಲಾಯರ್ ಕಾಯ್ತಿದ್ದಾರೆ, ಬಾ. ಹೋಗ. ಬೇಲ್ ಸಿಗಕ್ಕೆ ಆಲಿಬಾಯ್ ಅರೆಸ್ಟೇ ಆಗಿಲ್ವಲ್ಲ. ಯಾವ ಸ್ಟೇಷನ್ ನಲ್ಲೂ ಎಂಟ್ರಿ ಇಲ್ಲ. ಎ ಸಿ ಪಿಗ್ ಬೇಕಾದ ಮ್ಯಾಜಿಸ್ಟ್ರೇಟ್ ನಾಡಿ ಊರಿಗೆ ಬರ್ತಾ ಇದ್ದಾರೆ. ಒಂದ್ಸಲ ಆ ಮ್ಯಾಜಿಸ್ಟ್ರೇಟ್ ಹತ್ರ ಹೋದ್ರೆ ಬೇಲ್ ಸಿಗೋ ಚಾನ್ಸೇ ಇಲ್ಲ. ಏಯ್, ಅರ್ಜೆಂಟ್ ಆಗಿ ಮಿನಿಸ್ಟರ್ಗೆ ಆ ಎ ಸಿ ಪಿಗ್ ಫೋನ್ ಮಾಡಕ್ ಹೇಳು ಸರ್. ಏನಯ್ಯ, ಆಲಿಬಾಯ್ನ ಅರೆಸ್ಟ್ ಮಾಡಿದ್ಯಂತೆ? ಆಲಿಬಾಯ್ನ ಅವನೇಲ್ ಸಿಗ್ಬೇಕು ಸರ್. ಅವನ್ನ ಹಿಡಿಯೋಕೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದೀನಿ. ಅವನ್ ಸಿಕ್ಕದ ಕೂಡಲೇ ಮೊದಲು ನಿಮಗೆ ತಿಳಿಸ್ತೀನಿ. ಓಕೆ ಸರ್. ಏನಯ್ಯ ಅವನ್ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಸರ್? ಚಪ್ಪರ್ ನನ್ನ ಮಕ್ಕಳಿಗೆಲ್ಲ ಮಂತ್ರಿಗಳು ಫೋನ್. ಹಲೋ ಹಲೋ, ನಾನು ಆಲಿಬಾಯ್ ಮಾತಾಡ್ತಾ ಇದ್ದೀನಿ. ನಾನು ಹಲೋ, ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ನಾನ್ ನಿದ್ದೆ ಮಾಡ್ತಿಲ್ಲ, ನಾನ್ ನಿದ್ದೆ ಮಾಡ್ತಿಲ್ಲ, ಮಾಡ್ತಿಲ್ಲ, ನಾನ್ ನಿದ್ದೆ ಮಾಡ್ತಿಲ್ಲ, 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 ನಾನ್ ನಿದ್ದೆ ಮಾಡ್ತಿಲ್ಲ, ನಾನ್ ನಿದ್ದೆ ಮಾಡ್ತಿಲ್ಲ, ಮಾಡ್ತಿಲ್ಲ, ಮಾಡಲ್ಲ, ನಾನ್ ನಿದ್ದೆ ಮಾಡಲ್ಲ. ಏನೋ ನಿಮ್ ಪ್ಲಾನು ಹೇಳೋ. ಏನೋ ನಿಮ್ ಪ್ಲಾನು ಕಮಿಷನರ್, ಜುಟ್ ಸಿಕ್ತು ಅಂತ ಹಿಡ್ಕೋಬೇಡ. ಹಾಗಾದ್ರೆ ಸುಟ್ಟು ಸಾಯಿಸ್ಬಿಡು. ಸೊಂಟದಲ್ಲಿ ಗನ್ ಇಟ್ಕೊಂಡಿದ್ಯಲ್ಲ, ಸುಡು. ಠ್ಯೂ ಠ್ಯೂ, ನಾನಾಗಿದ್ರೆ ಸುಟ್ಟು ಸಾಯಿಸ್ಬಿಡ್ತಿದ್ದೆ. ಶೂ, ಮ್ಯಾಕ್ಸಿಮಮ್ ಏನು ಮಾಡ್ತೀಯ ನೀನು? ನನ್ನ ಕರ್ಕೊಂಡು ಹೋಗಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೀಯ. ಅಲ್ಲಿ ನಾನೇನು ಹೇಳ್ತೀನಿ ಗೊತ್ತಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾನು ಫ್ರೆಂಡ್ಸ್ ಅಂತ ಹೇಳ್ತೀನಿ. ಅವರ ಜೊತೆ ತೆಗೆಸ್ಕೊಂಡಿರೋ ಫೋಟೋ ತೋರಿಸ್ತೀನಿ. ಬಾಂಬೆಯಲ್ಲಿ ಅಮಿತಾಬ್ ಬಚ್ಚನ್ ಜೊತೆಗಿರೋ ಪಾರ್ಟಿ ವಿಡಿಯೋ ನನ್ನ ಹತ್ರ ಇದೆ, ಅದನ್ನು ತೋರಿಸ್ತೀನಿ. ನಾವೆಲ್ಲರೂ ಫ್ರೆಂಡ್ಸ್, ಒಂದೇ ಒಂದೇ ಮಾಫಿಯಾ ಅಂತ ಹೇಳ್ತೀನಿ. ಆಕ್ಚುಲಿ ನನಗೂ ಅವ್ರಿಗೂ ಯಾವ ಥರ ಸಂಬಂಧನೂ ಇಲ್ಲ. ಆದರೆ ನಿಜಾನೋ ಸುಳ್ಳು ಅಂತ ನೀವು ತಿಳ್ಕೊಳ್ಳೋಕ್ಕೆ 10 ವರ್ಷ ಬೇಕಾಗುತ್ತೆ. ನಾನು ಇದೆ, ಅದನ್ನೆಳೆದ್ರೆ ಬೆಟ್ಟಗಳೇ ಅಲ್ಲಾಡುತ್ತೆ. ನಿನ್ನ ಹುಚ್ಚಿದ ಆ ದೇವರೇನಾದರೂ ಸಿಕ್ಕಿದ್ರೆ ಅವನು ತನ್ನ ಸೆಲ್ಲಲ್ಲಿ ಹಾಕ್ತೀನಿ. ನಾನ್ ನಿದ್ದೆ ಮಾಡಲ್ಲ. ಮಿನಿಸ್ಟರ್ ಮಗನ್ ಗರ್ಲ್ ಫ್ರೆಂಡ್ ಯಾರು ಗೊತ್ತಾ? ಯಾರು? ಆ ಎ ಸಿ ಪಿ ಮಗಳು. ಈಗ ಮಿನಿಸ್ಟರ್ ಮಗ ಎಲ್ಲಿದ್ದಾನೆ? ಕಂಬಿಯಾ? ಕಮ್ ಆನ್. ಈ ಮನೆ ಯಾರ್ದು? ಇದು ನಮ್ದೆ, ಗೆಸ್ಟ್ ಹೌಸ್. ಕಮ್ ಆನ್ ಡಾರ್ಲಿ. ಏ ನೋ ಅಮಿತ್, ವಾಟ್ ಆರ್ ಯು ಡೂಯಿಂಗ್? ಪ್ಲೀಸ್ ಸನ್, ಐ ಆಮ್ ಇನ್ ಮೂಡ್ ಟುಡೇ. ಕಮ್ ಆನ್ ಡಾರ್ಲಿಂಗ್ ಡಾರ್ಲಿಂಗ್. ಏ ನೋ ಅಮಿತ್, ಲೀವ್ ಮೀ ಅಮಿತ್. ಬೇಡ ಅಮಿತ್, ಪ್ಲೀಸ್ ಸನ್, ಒಂದೇ ಒಂದ್ಸಲ ಪ್ಲೀಸ್ ಸನ್. ಬೇಡ ಕಣೋ, ಓನ್ಲಿ ಆಫ್ಟರ್ ಮ್ಯಾರೇಜ್. ಓಕೆ ಓಕೆ, ಲೀವ್ ಇಟ್. ಏನ್ ತಗೋತಿಯಾ? ಕೂಲ್ ಡ್ರಿಂಕ್ಸ್? ಎಸ್. ಕುಡಿ. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ, ಓಪನ್ ಮಾಡಿ. ಒಂದು ಸೀಟ್ ಇದೆ ಸರ್. ಹಲೋ ಎ ಸಿ ಪಿ, ವಿ ಸಿ ಡಿ ನೋಡು, ಆಮೇಲೆ ಮಾತಾಡು.
ಲೈನ್ ಅಲ್ಲೇ ಇರ್ತೀನಿ. ಪ್ಲೇ ಮಾಡಿ. ಎಸ್ ಸರ್. ಆಲಿ ಬಾಯಿನ ಬಿಡದೆ ಹೋದ್ರೆ ಊರಲ್ಲಿರೋ ಎಲ್ಲಾ ಮೊಬೈಲ್ ಅಲ್ಲೂ ನಿನ್ ಮಗಳೇ ಇರ್ತಾಳೆ. ಪ್ರತಿ ಅಂಗಡಿಯಲ್ಲೂ ವಿಸಿಡಿ ಸಿಗುತ್ತೆ. ಅವನ್ ಮಗಳ ವಿಡಿಯೋನ ದೇಸಾನೆ ನೋಡ್ಬೇಕು. ಟೆಲಿಕಾಸ್ಟ್ ಮಾಡು. ಟೆಲಿಕಾಸ್ಟ್. ಹಾ ಬಾಯ್ ಮಾಡ್ತೀನಿ. ನಿಮ್ ನ್ಯೂಸ್ ಚಾನೆಲ್ ಅಲ್ಲಿ ಹಾಕ್ತೀರಾ? ಏನ್ರಿ, ಯಾರೋ ಏನೋ ಎಲ್ಲೋ ಮಾಡ್ಕೊಂಡ್ರೆ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿದನ್ನ ವಿಡಿಯೋ ತಕೊಂಡ್ರೆ ಅದರಿಂದ ದೇಶಕ್ಕೆ ಏನು ಪ್ರಯೋಜನ ಇಲ್ಲ ರೀ. ಅದನ್ನ ಟಿವಿಲ್ ಹಾಕಿದ್ರೆ ಜನಕ್ಕೂ ಏನು ಉಪಯೋಗ ಇಲ್ಲ ರೀ. ಬುದ್ಧಿ ಇರೋನ್ ಯಾರು ಅದನ್ನ ಟಿವಿಲ್ ಹಾಕಲ್ಲ. ಆದ್ರೆ ನಮ್ ಚಾನೆಲ್ ಅಲ್ಲಿ ಹಾಕ್ತಿವಿ, ಅದೇ ನಮ್ ಸ್ಪೆಷಾಲಿಟಿ ಅಂದಾಗೆ. ಯಾರ್ದು ಮೇಡಮ್? ಎಸಿಪಿ ಮಗಳದು. ಫ್ಯಾಂಟಾಸ್ಟಿಕ್ ಮೇಡಮ್, ದೊಡ್ಡ ಮನುಷ್ಯರ್ದು ಅಂದ್ರೆ ಇನ್ನೂ ಸೂಪರ್. ದಿನಕ್ಕೆ 30 ಸಲ ಹಾಕ್ತಿವಿ. 5-5 ನಿಮಿಷಕ್ಕೆ ಒಂದ್ಸರಿ ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ನೋಡಿ ಅಂತ ಸ್ಕ್ರೋಲು ರನ್ ಮಾಡ್ತೀವಿ. ಮೇಡಮ್, ಈಗ ತಾನೇ ನಮ್ ಚಾನೆಲ್ ಪಾಪ್ಯುಲರ್ ಆಗ್ತಾ ಇದೆ. ಈ ತರದ್ ಯಾವ್ದೇ ಸಿನಿಮಾ ಸಿಕ್ರು ನಮ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಏಯ್, ನಿನ್ ಗಂಡಂಗ್ ಎಲ್ಲಾ ಮುಚ್ಕೊಂಡ್ ಮನೇಲಿ ಬಿದ್ದಿರಾ ಕೇಳು. ನಿನ್ ಮಗಳನ್ನ ನಮ್ಗೆ ಇಷ್ಟ ಬಂದಾಗ ಕಳಿಸ್ತೀವಿ. ಎನ್ಕ್ವೈರಿ ರೈಡಿಂಗು ಅಂತೇನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ ಮಗಳು ವಾಪಸ್ ಮನೆಗೆ ಬರಲ್ಲ. ಇದೀಗ ನಮ್ಮ ವರದಿಗಾರರಿಗೆ ನೀಲಿ ಚಿತ್ರದ ವಿಡಿಯೋ ಒಂದು ದೊರೆತಿದೆ. ಇದರಲ್ಲಿರುವ ವ್ಯಕ್ತಿಗಳು ಖ್ಯಾತ ರಾಜಕೀಯ ನಾಯಕರೊಬ್ಬರ ಮಗ ಹಾಗೆ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರ ಮಗಳು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಏಯ್, ಏನ್ರೋದು ಟಿವಿನಲ್ಲಿ ನನ್ನ ಮಗನ ಯಾಕೋ ಫಿಟ್ ಮಾಡಿದ್ರೆ? ಏನಾಯ್ತು ಇವಾಗ? ನಿನ್ ಮಗ ಟಿವಿಲ್ ಬಂದ್ರೆ ಆಲಿಬಾಯ್ ಸಿಗಾಕೊಂಡ್ರೆ ನಿನ್ ಮಗ ಮಾತ್ರ ಅಲ್ಲ, ನೀನು ನಿನ್ ಪಾರ್ಟಿ ಎಲ್ಲಾ ಬೀದಿಗೆ ಬರುತ್ತೆ. ನಿನ್ ಕೈಲೊಂದು ಫೋನ್ ಮಾಡಿ ಬಿಡಿಸಕ್ಕಾಗಿಲ್ಲ? ನಿನ್ಗಿಂತ ನಿನ್ ಮಗನೇ ಎಷ್ಟೋ ಬೆಟ್ರು. ಏಯ್, ನೀನು ಒಂದ್ ಹೆಣ್ಣ ಥೂ. ನಿನ್ನ ಇನ್ನೊಂದು ಹುಡುಗಿ ವಿಡಿಯೋ ರಿಲೀಸ್ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಹುಡುಗಿನ ಅಡ್ಡ ಇಟ್ಕೊಂಡ್ ಬಿಸ್ನೆಸ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಟಿವಿಲಿ ವಿಡಿಯೋಲಿ ಎತ್ತು ಅವ್ರ ಮನೆಗೆ ಹೋಗಿ ನೋಡ್ರು, ಅದ್ರ ಸಂಕಟ ಏನು ಅಂತ ಗೊತ್ತಾಗುತ್ತೆ. ಇದೇ ತರ ನೀನ್ ಅಕ್ಕನಿಗೋ ತಂಗಿದ ವಿಡಿಯೋ ತೆಗೆದು ಟೆಲಿಕಾಸ್ಟ್ ಮಾಡಿದ್ರೆ ಏನೋ ಮಾಡ್ತೀಯ? ಹೋಗೋ, ಇಷ್ಟು ದಿನ ಇವ್ರು ಹೇಳ್ತಾ ಇದ್ರು ಹೋಗ್ಲಿ ಅಂತ ಸುಮ್ನೆ ಇದ್ದೆ. ಔಟ್, ಗೆಟ್ ಔಟ್. ಮತ್ತೆ ನನ್ ಕಣ್ಮುಂದೆ ಕಾಣಿಸ್ಕೋಬೇಡ, ಸುಟ್ಟು ಬೂದಿ ಆಗ್ಬಿಡ್ತೀಯ. ಅಕ್ಕ ಅಲ್ಲಿ ನೋಡು ಅಕ್ಕ, ಹ್ಮ್, ಈ ಕಡೆನೇ ಬರ್ತಾ ಇದಾರೆ. ಸುಮ್ಮನೆ ಕೂತ್ಕೊಳ. ಎಲ್ಲ ಅವನ ಅಪ್ಪನ ಮಗಲ್ಲ. ಹ್ಮ್, ಹೇಳು. ನಮ್ಮ ಅಕ್ಕಂಗೆ ಏನು ಮಾಡ್ಬೇಡಿ. ಮಾಡಿದಪ್ಪ, ಏನು ಮಾಡ್ತೀಯ? ನಂಗೆ ಗೊತ್ತು, ಅವತ್ ನಮ್ಮ ಮನೆಗೆ ಬಂದು ನಮ್ಮ ಅಕ್ಕನ ಹತ್ರ ಗಲಾಟೆ ಮಾಡಿದ್ ನೀವೇ ಅಂತ. ನಮ್ಮ ಅಕ್ಕನ ಫ್ರೆಂಡ್ ಮದ್ವೆ ಮುಗಿಸ್ಕೊಂಡು ಮೈಸೂರಿಂದ ಟ್ರೈನಲ್ಲಿ ಬರ್ತಿರೋದನ್ನ ತಿಳಿದು ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀರಾ? ಇನ್ನು 10 ನಿಮಿಷಕ್ಕೆ ಕೆಂಗೇರಿ ಸ್ಟೇಷನ್ ಬರುತ್ತೆ, ಅವಾಗ ಮಾಡ್ತೀನಿ. ಏನೋ ಮಾಡ್ತೀಯ?
ಅಂತಲ್ಲ ಎಲ್ಲಪ್ಪ ನಿಮ್ ಹೀರೋ ಕೆಂಗೇರಿ ಸ್ಟೇಷನ್ ಬಂತಲ್ಲ ಕೆಂಗಾರಿ ಹೀರೋ ಯಾರ ನೀನ ಬಿಟ್ಟ ಅಂದ್ರೆ ಬಿಡ್ಕೊಂಡ್ ಬಿಡ್ಬೇಕು ಏನ ಏನ್ ಹಂಗ ಪೂರೈಸ್ತಾ ಇದೀಯಾ ನೀನ್ ದೊಡ್ಡ ದಾದಾನ ಅವ್ರಿಗಿಂತ ನಿನ್ನ ನೋಡಿದ್ರೆ ನನಗೆ ಜಾಸ್ತಿ ಭಯ ಆಗ್ತಿದೆ. ನೀನ್ ಮಾಡ್ತಿರೋದು ಒಳ್ಳೇದು ಕೆಟ್ಟದು ನನಗೊಂದು ಗೊತ್ತಾಗ್ತಿಲ್ಲ. But I want you. ಈ ಪೊರ್ಕಿ ನನ್ನ ಜೊತೆ ಇದ್ರೆ ನನ್ಗೆ ಯಾವ ಭಯನೂ ಇರಲ್ಲ. ಯಾರ್ದು ವಾಯ್ಸ್? ಎಸಿಪಿ ಮಗಳು ಇಲ್ಲೇ ಇದ್ದಾಳೆ. ಡೆಲಿಕೇಟ್ ಅಮ್ಮ. ಏ ಬೇಬಿ, ನಿನ್ ಡ್ಯಾಡಿ ನನ್ ಮಾಡ್ದ ಜೈಲಲ್ಲಿ, ನಾನ್ ನಿನ್ನ ಏನ್ ಮಾಡಲ್ಲ. ನಮ್ ಹುಡುಗರು ನಿನ್ನ ಮಾಡ್ತಾರೆ. ನಿಮ್ಮಪ್ಪನ್ಗೆ ಹೇಳೋ. ಕೇಳ್ಕೊಂಡು ಹೋಗ್ರ, ಕೇಳಿಸ್ಬೇಕು ಅವಳ ಅಪ್ಪನ್ಗೆ ಫೋನ್ನಲ್ಲಿ ಕೇಳಿಸ್ಬೇಕು. ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ನ ನಿಮ್ಗೆ ಹಂಗಲ್ಲ ಇಟ್ಟಿದಾರ ಕಣೋ ನಮ್ ಡ್ಯಾಡಿ. ನಿಮ್ಮನ್ನ ಅರೆಸ್ಟ್ ಮಾಡೋವರೆಗೂ ನಿಮ್ ಸೀಕ್ರೆಟ್ಸ್ ಎಲ್ಲ ನಮ್ ಡ್ಯಾಡಿ ತಲುಪ್ತಾನೆ ಇರುತ್ತೆ ಕಣೋ, ತಲುಪ್ತಾನೆ ಇರುತ್ತೆ. ತಮಾಷೆ ಮಾಡ್ತಾ ಇಲ್ಲ ತಾನೆ? ಹೇಳು ಯಾರು 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 ಹೇಳು ಯಾರು ಹೇಳು ಹೇಳು. ಪ್ಲೀಸ್ ಹೊಡಿಬೇಡಿ. ಪ್ಲೀಸ್ ಅವನ್ ಹೆಸರು ಹೇಳು, ಹೆಸರು ಹೇಳು. ಅವನ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ನೋ ಹಿಸ್ ಫಾದರ್. ಫಾದರ್? ಫಾದರ್ ಅವನ ಹೆಸರೇನು ಹೇಳು. ಸತ್ಯ. ಸತ್ಯ? ಸತ್ಯ ಹೇಳು 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 ಹೇಳು. ಸತ್ಯನಾರಾಯಣ. ಸತ್ಯನಾರಾಯಣ. ನಿನ್ನ ಅಪ್ಪನ ಹೆಸರೇನು? ಚನ್ಬಸಪ್ಪ. ಎಕ್ಸ್ಕೋಪ್. ಎಕ್ಸ್ಕೋಪ್? ಅವನ್ ಮನೆಯಲ್ಲಿ, ಅವನ್ ಮನೆಯಲ್ಲಿ ಹೇಳು ಹೇಳು. ಅವನ್ ಮನೆಯಲ್ಲಿ, ಅವನ್ ಮನೆ. ಎಕ್ಸ್ಕೋಪ್ ಸತ್ಯನಾರಾಯಣ್ ಮಗ. ನಡಕ್ಬೇಕು ಹುಡುಗಿ. ಬಾಯ್. ಅವನ ಹೆಸರು ಸತ್ಯನಾರಾಯಣ ಮೂರ್ತಿ. ಅದು ನನಗೆ ಗೊತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದ. ಈಗ ಅವ್ರ ಮಗನೇ ಅಂಡರ್ ಕವರ್ ಅಲ್ಲಿ ಇರೋದು. ಯಾರು ಅವನು? ಅವನ ಡೀಟೇಲ್ಸ್ ಏನು? ಮಿಕ್ಕಿ ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತೆ. ಅವನ ಫಾದರ್ ಫೋಟೋ ಮಾತ್ರ ಸಿಕ್ಕಿದೆ. ಫ್ಯಾಕ್ಸ್ ಫ್ಯಾಕ್ಸ್ ಫ್ಯಾಕ್ ಇಮಿಡಿಯೇಟ್ ಆಗಿ ಫ್ಯಾಕ್ಸ್ ಮಾಡು. ಹ್ಮ್.
ನಮಸ್ಕಾರ ಮಿಸ್ಟರ್ ಸತ್ಯನಾರಾಯಣ ಮೂರ್ತಿ, ನನ್ನ ಹೆಸರು ಅಲಿಭಾಯ್. ನೀನು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೆ. ಬಹಳ ಪ್ರಾಮಾಣಿಕ ಆಫೀಸರ್ ಅಂತೆ. ನಿನ್ ಮಗ ಸ್ಪೆಷಲ್ ಬ್ರಾಂಚ್. ನಮ್ಮನ್ನ ಮುಗಿಸೋಕೆ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಮಾಡಿದೀಯಂತೆ. ಏಯ್, ಸಾಯಿಬ್ರ ಮಗನ್ನ ಕರ್ಕೊಂಡು ಬಂದ್ರು. ನೀನೇನ ಸೂರ್ಯನಾರಾಯಣ ಐ ಪಿ ಎಸ್? ಹೌದು ಕಣಕ್ಕಂತ್ರಿ ನಾಯೇ. ಅಲಿಬಾಯ್ ಅಲಿಬಾಯ್, ಅವ್ರಿಗೇನು ಮಾಡಬೇಡಿ, ಏನು ಮಾಡಬೇಡಿ ಪ್ಲೀಸ್. ಏಯ್, ನನ್ನ ಒಳಗೆ ಹಾಕಿಸ್ತೀಯನೋ? ಹಾಕಿಸ್ತೀನೋ? ನಿಮ್ ಕಾಲಿಗೆ ಬೀಳ್ತೀರಿ ಅಲಿಬಾಯ್ ಪ್ಲೀಸ್. ನೀವ್ ಯಾಕೆ ಕಾಲು ಬೀಳ್ಬೇಕು? ನೀನ್ ಸುಮ್ಮನಿರೋ? ನೀನು ಸುಮ್ಮನಿರೋ ಬೇಡಪ್ಪ. ಏಯ್ ಅಲಿಬಾಯ್, ಕಾಲು ಹಿಡ್ಕೋ. ಅಪ್ಪ ಬೇಡಪ್ಪ, ಕಾಲು ಹಿಡ್ಕೋ. ಅಪ್ಪ ನನ್ನ ಮಾತು ಕೇಳು. ಹಿಡ್ಕೋ. ಬೇಡಪ್ಪ, ಅವನ ಬಿಟ್ಬಿಡ್ತೀರಿ. ಅಪ್ಪ ನನ್ನ ಮಾತು ಕೇಳು. ಬೇಡಪ್ಪ ಪ್ಲೀಸ್ ಬೇಡ. ಅಪ್ಪ ಗಣೇಶ 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 ಗಣೇಶನ ಇವನೇನ್ ಮಗ ಸೂರ್ಯನಾರಾಯಣ ಅಲ್ವಾ? ಸೂರ್ಯನಾರಾಯಣ ಐ ಪಿ ಎಸ್ ಅಲ್ವಾ? ಹೇಳು ಹೇಳು. ಸತ್ತೋದವ್ರ ಮುಂದೆ ನಿಜವಾದ ಹೆಸರನ್ನೇ ಹೇಳ್ತಾರೆ. ಇವನು ಗಣೇಶ. ಹಾಗಾದ್ರೆ ಸೂರ್ಯನಾರಾಯಣ ಯಾರು? ಇವನು ನಿನ್ ಮಗ ಅಲ್ಲ ತಾನೆ? ಅಲ್ಲ, ಅವನು ನನ್ನ ಮಗ ಅಲ್ಲ. ಒಬ್ಬ ಅನಾಥ ಸ್ವಂತ ಮಗನ ತರ ಸಾಕಿದ್ದೆ. ಅನ್ಯಾಯವಾಗಿ ಕೊಂದ್ಬಿಟ್ಟಿಯಲ್ಲ ಪಾಪಿ. ನಿನ್ ಮಗ ಯಾರು? ನಿನ್ ಮಗ ಯಾರು ಹೇಳು ಹೇಳು. ನಿನ್ ಮಗ ಯಾರು ಹೇಳು ಹೇಳು. ಸೂರ್ಯನಾರಾಯಣ್ ಐ ಪಿ ಎಸ್. ಇಂಡಿಯನ್ ಪೊಲೀಸ್ ಸರ್ವಿಸ್ 57th ಬ್ಯಾಚ್. ಬ್ಯಾಚ್ ನಂಬರ್ 32567. ಟ್ರೈನ್ಡ್ ಅಟ್ ಡೆಹ್ರಾಡೂನ್. Topper in the batch. Suryanarayan IPS, son of Satyanarayana Murthy. Main Ishwar ke naam pe shapath leta hu ki main Bharat ke samvidhan ke prati. Aao nan maga kano, nan maga. Nodya, helodakke theme padtini. Sandhyaagi idikkinta innen beku. ಪ್ರಾಮಾಣಿಕವಾಗಿರೋ ಬರಿಷ್ಠ ಒಂದ ಪೊಲೀಸ್ ಆಫೀಸರ್ಗೆ ಮಾತ್ರ ಸಿಗೋ ಆನಂದ ಇದು. ನಿನ್ನಂತ ಲುಚ್ಚ ನನ್ನ ಮಕ್ಕಳಿಗಲ್ಲ. ಆಮ್ ಐ ರೈಟ್? ರೈಟ್. ಎಲ್ಲಿದ್ದಾನ ಅವನು? ಹಿ ಈಸ್ ಅಂಡರ್ ಕವರ್ 24 hours 365 ಡೇಸ್ ಆನ್ ಡ್ಯೂಟಿ. ಈಗ ಹೇಳು, ಏನ್ ಮಾಡ್ತಿದ್ದಾನೆ? ವ್ಯವಸಾಯ ವ್ಯವಸಾಯ ಮಾಡ್ತಾ ಇದ್ದಾನೆ. ಬೆಳೆ ತಿಂತಾರೋ ನಿನ್ನಂತ ಕ್ರಿಮಿಗಳನ್ನ ಆಯ್ತಾ ಇದ್ದಾನೆ. ಕೋರ್ಟು ಸೆಕ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮ್ಮಂತವರು ಜಾಸ್ತಿ ಆಗೋದ್ರಿ. ಯಾವುದೋ ಸೆಕ್ಷನ್ ಹೇಳಿ ತಪ್ಪಿಸ್ಕೊಳ್ಳೋ ನಿಮ್ಮಂತ ಹುಡುಗಳನ್ನ ಹಿಡಿದು ಹಿಸುಕ್ತಾ ಇದ್ದಾನೆ. ನಾನು ಪ್ರಾಮಾಣಿಕವಾಗಿದ್ದರಿಂದ ಅವನ ತಾಯಿನ ಯಾವನೋ ನಿನ್ನಂತ ಪಾಪಿ ಕೊಂದ್ಬಿಟ್ಟ, ಅದಕ್ಕೆ ನನಗೇನು ಮಾಡ್ಬಿಡ್ತಾರೋ ಅಂತ ಅವನ್ ನನ್ನಿಂದ ದೂರವಾಗಿ ಬದುಕ್ತಾ ಇದ್ದಾನೆ. ತಾಯಿ ಹಾಲು ಕುಡಿದು ಅವಳ ಕತ್ತೆ ಕುಯ್ಯೋ ಪಾಪಿಗಳು ಬರ್ತಾರೆ, ಅಪ್ಪ ಹುಷಾರಾಗಿರು ಅಂತ ಸಾವಿರ ಸರಿ ಹೇಳ್ತಾ ಇದ್ದ. ಎಷ್ಟು ದಿನಕ್ಕೆ ನೀನು ಬಂದೆ? ಬರ್ದೆ ಮತ್ತೆ? ಅಪ್ಪ ಮಗ ಇಬ್ಬರು ಸೇರ್ಕೊಂಡು ನನಗೇನು ಮಾಡ್ತಿರೋ ಅಂತ ಭಯ ಇರಲ್ವಾ? ಈಗ ನಿನ್ ಮಗ ಎಲ್ಲಿದ್ದಾರೆ? ನನ್ ಮಗ ಯಾರು ಅಂತ ಹೇಳಿದ್ರು ಸಾಯಿಸ್ತೀಯ, ಹೇಳದ ಇದ್ರೂ ಸಾಯಿಸ್ತೀಯ. ಆದ್ರೂ ಅವನು ಯಾರು ಅಂತ ಮುಚ್ಚಿಡಕ್ಕಾಗಲ್ಲ.
ಯಾಕೆ ಅಂದ್ರೆ ನಿನಗೆ ಚಟ್ಟ ಕಟ್ಟೋ ಗಂಡು ಅವನೇ. ನೀನ್ ಸಾಯೋದಕ್ ಮುಂಚೆ ಅವ್ನು ನೋಡ್ದೆ ಇರಕ್ಕಾಗಲ್ಲ. ಭವಿಷ್ಯ ಕಾಣ್ತಾ ಇದೀಯಾ? ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಅಂತ ಇರುತ್ತೆ. ನಿನ್ನಂತ ಮುಟ್ಟಾಡ್ರಿಗೂ ಅದೊಂದೊಂದ್ಸಲ ಕೆಲಸ ಮಾಡುತ್ತೆ. ಆಮ್ ಆ ರೈಟ್? ಯು ಆರ್ ರೈಟ್. ನನ್ನನ್ನು ಸಾಯಿಸಿ ಹೊರಟೋಗ್ತೀಯ, ಆದರೆ ಒಂದು ನೆನಪಿಟ್ಕೋ, ನಾನು ಸತ್ತ ಕ್ಷಣದಿಂದ ನಿನ್ನ ಕೌಂಟ್ ಡೌನ್ ಶುರುವಾಗುತ್ತೆ. ನಿಮ್ಮನ್ನು ಯಾರನ್ನು ಬಿಡಲ್ಲ. ನಿನ್ನ 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 ಎಲ್ಲರನ್ನು ಫಿನಿಶ್ ಮಾಡ್ತಾನೆ. ಇವತ್ತು March 12 ನನ್ನ ಸಾವಿನ ದಿನ, ನನಗೆ ಗೊತ್ತಾಗ್ತಾ ಇದೆ. March 13 ನಿಂದು. ನೈಸ್ ಮೀಟಿಂಗ್ ಯು ಮಿಸ್ಟರ್ ಸತ್ಯನಾರಾಯಣ. ನಿನ್ನ ಸತ್ತೋದ್ರೆ ನಿನ್ನ ಹೆಣ ನೋಡಕ್ಕೆ ನಿನ್ನ ಮಗ ಬರ್ತಾನಲ್ವಾ? ಬರ್ತಾನೆ. ಇಲ್ಲೇ ಎತ್ಬೇಡ ಅಂತ ಬಂದ್ರೆ ಪೊಲೀಸ್ ಯಾಕೆ ಬಂದಿದ್ದಾರೆ? ಈಗ ಮಾತ್ರ ಟ್ರೈ ಮಾಡಬೇಡ. ಅವನ್ ಯಾರು ಅಂತ ಗೊತ್ತಾಯ್ತಾ? ಅವನ್ ಯಾರು ಅಂತ ನನಗೂ ಗೊತ್ತಿಲ್ಲ. ನಾರಾಯಣ ಜೀವನದಲ್ಲಿ ಹೇಗಾದರೂ ಬದುಕಬಹುದು, ಆದರೆ ಧೈರ್ಯದಿಂದ ಪ್ರಾಮಾಣಿಕತೆಯಿಂದ ದೇಶಕ್ಕೋಸ್ಕರ ಬದುಕೋದೇ ಜೀವನ. ಸೌ ದ ಪೀಪಲ್, ಡೈ ಫಾರ್ ದ ಕಂಟ್ರಿ ಅಂಡ್ ಲಿವ್ ಲೈಕ್ ಎ ಲೆಜೆಂಡ್. ನೀ ನನ್ನ ಮಗ ಅನ್ನೋದಕ್ಕಿಂತ ಪೊಲೀಸ್ ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ. ಯು ಆರ್ ಎ ಒನ್ ಮ್ಯಾನ್ ಆರ್ಮಿ. ಮೇರಾ ಭಾರತ್ ಮಹಾನ್ ಹೈ. ಜೈ ಹಿಂದ್. ಬಾಯ್. ಅವನು ಇನ್ನೂ ಬರಲ್ ಗ್ರೌಂಡಲ್ಲೇ ಇದ್ದಾನೆ. ಅವನು ಹೊಡೆದ ತಕ್ಷಣ ಹೇಳ್ತೀನಿ. ಆ ಆಲಿ ಬಾಯ್ಗೆ ಅಲ್ಕೈದಾ ಜೊತೆ ಸಂಬಂಧ ಇದೆ. ಆ ದೇಶದ್ರೋಹಿನ ಹಿಡಿದು ಸರ್ಕಲ್ ಮಧ್ಯದಲ್ಲಿ ನೇಣಾಕಿ ಜನರ ಕೈಯಲ್ಲಿ ಕಲ್ಲಲ್ಲಿ ಹೊಡೆಸ್ಬೇಕು. ಅವನ IPS ಅಂತ ಗೊತ್ತಿಲ್ಲದೆ ಸೀದಾ ಹೋಗಿ ಸ್ಕೂಲ್ ಬಾಂಬ್ ವಿಷಯನ ಅವನ ಹತ್ರ ಹೇಳಿದೆ. ಅವನ್ ನನ್ನ ಹತ್ರ ಹೇಳಿದ್ರಿಂದ ಅವನ ಕೆಲಸ ಮಾಡಲ್ಲ ಅಂತ ಅವನ್ ಅನ್ಕೋತಾನೆ. ನಾನ್ ಅದನ್ನೇ ಮಾಡೋದು. ನಾನ್ ಮಾಡದೆ ಇದ್ರು ಬೇರೆ ಯಾರಿಗೆಲ್ಲಾದರೂ ಮಾಡೇ ಮಾಡಿಸ್ತಾನೆ. November 14 ಟಾರ್ಗೆಟ್ ಆಗಿಟ್ಕೊಂಡು ತುಂಬ ಬ್ಲಾಸ್ಟ್ಗಳನ್ನ ಪ್ಲಾನ್ ಮಾಡಿದ್ದಾನೆ. ಇದೆಲ್ಲ ಆಗಬೇಕಾದ್ರೆ ಅವನಿರಬಾರ್ದು.
ನಮ್ಮ ಪ್ಲಾನ್ ಪ್ರಕಾರ ಫಿಕ್ಸ್ ಮಾಡಿರೋ ಪ್ಲೇಸ್ ಎಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ. ನಾನು ಯಾವ ಆಕ್ಷನ್ ತಗೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಯಾಕೆಂದ್ರೆ ನನ್ನ ಮಗಳು ಅವನ ಕಸ್ಟಡಿಯಲ್ಲಿದ್ದಾಳೆ. ನಾನೀಗ ಹೋಗ್ತಿದ್ದೀನಿ ಸರ್. I love you. I love you so much. Please, nan bitta hogbeda. Please, Dattu. Satre ob officer saitane. Illa andre 30 40 jana criminals satt hogtare. In 24 gante nanna criminal antane anko. ಗಾಡಿ ತೆಗಿ. ಓಕೆ ಸರ್. ಎಸ್ ಸರ್. ಇವತ್ತೊಂದಿನ ಆದ್ರೂ ನಾನು ಡ್ಯೂಟಿ ಮಾಡ್ತೀಯಾ? ಏನ್ ಹೇಳ್ತಿದ್ದೀರ ಸರ್ ನೀವು? ಎಲ್ಲಿದ್ದಾನೆ? ಯಾರು ಸರ್? ಕಾಕಿ ಬಟ್ಟೆ ಹಾಕಿದ್ದಕ್ಕೆ ಒಂದು ದಿನ ಆದ್ರೂ ನಿಯತ್ತ ಕೆಲಸ ಮಾಡಿದ್ದೇನೋ. ಅಲಿಬಾಯ್ ತಿಳ್ಕೊ ಎಲ್ಲಿದ್ದಾನೆ ಅಂತ. ಸರ್ ನನ್ಗೂ ಎಲ್ಲಿದ್ದಾನೆ ತಿಳ್ಕೊ. ಸರ್ ಅವ್ನು ಯಾರಂತ ನಾನು ನೋಡಿ. ಏಯ್ ಸರಿ ಸರಿ ಸರಿ, ಎಲ್ಲಿದ್ದಾನೆ ಅಂತ ತಿಳ್ಕೊ, ಇಲ್ಲ ತಲೆ ಚಿಪ್ಪೆ ಹೋಗುತ್ತೆ. ಹಲೋ. ಹಲೋ ಉಮೇಶ್ ರೆಡ್ಡಿ, ಅವನ ಅಲ್ಲಿಂದ ಹೊರಟ್ನ? ಅವನು ಇನ್ನೂ ಹೊರಟಿಲ್ಲ. ಅವ್ನು ಹೊರಟ ತಕ್ಷಣ ಹೇಳ್ತೀನಿ. ಬಾಯ್ ಬಾಯ್, ನೀವು ಮಾತ್ರ ಸೇಫ್ ಪ್ಲೇಸಲ್ಲಿರಿ, ಸಿಟಿಯಲ್ಲಿ ಇರಬೇಡಿ. ನನಗೆ ಗೊತ್ತು. ಬಾಯ್, ಈಗೆಲ್ಲಿದ್ದೀರ ನೀವು? ಬಿನ್ನಿ ಮಿಲ್ಲಲ್ಲಿ. ಸರಿ ಬಾಯ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಕಮಾನ್ ಮೂವ್ 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 ಮೂವ್. ಹಲೋ ಬಾಯ್. ಅವನ್ ಹೊರಟ್ನ? ಹೊರಡದರು, ಆಲ್ರೆಡಿ ವಕ್ರಸ್ಕಂಡ್ ಆಯ್ತು. ಎಲ್ಲಿಗೆ? ಬಿನ್ನಿ ಮಿಲ್ಗೆ. ಯಾವನ್ ಕರ್ಕೊಂಡು ಬಂದ್ನು? ನಾನೇ. ನೀನಾ? ಹಾ. ನೀನ್ ಫೋನ್ ಮಾಡಿದಾಗ ನನ್ ಪಕ್ಕದಲ್ಲೇ ಇದ್ದ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗನ್ ಇಟ್ಬಿಟ್ಟು ಶೂಟ್ ಮಾಡ್ತೀರಂದ. ಏನ್ ಮಾಡೋದ್ಯಾ ನನ್ನ? ಇಲ್ಲಿಗೆ ಬಂದ್ಬಿಟ್ಟಿದ್ದಾನಂತೆ. ಹೋಗ್ರು ಹುಡುಗರು. ಒಂದು ಕೋಟಿ ಯಾವತ್ತಾದರೂ ನೋಡಿದ್ಯಾ? ನಮ್ ತಾಯಣ್ಣ ನೋಡಿಲ್ಲ ಭಯ. 5 ಕೋಟಿ ಕೊಡ್ತೀನಿ ಯಥಾಕೋ. 5 ಕೋಟಿ?
ಸರ್ಚ್ ಹುಡುಕಿ ಹುಡುಕಿ ಎಲ್ಲಾ ಕಡೆ ಹುಡುಕಿ ಹೋಗ್ರು. ಕರೆಕ್ಟ್ ಆಫೀಸರ್ ತಗಲಾಕೊಂಡ್ರೆ ನಿಂತ ಜಾಗದಲ್ಲೇ ಉಳ್ಕೋತಿ. ಯಾವ ಸುಮ್ ಸುಮ್ನೆ ನಿನ್ ಜೊತೆ ಕಿರ್ಕ್ ಮಾಡ್ಕೊಂಡ್ ಬಿಟ್ಟೆ. ಹೀಗ್ ಹೊಡೆದು ಸಾಯಿಸಿದೆಯಲ್ಲೋ, ಇವನ್ನೇನ್ ಮನುಷ್ಯರ್ ಅನ್ಕೊಂಡಿದ್ಯೋ, ಪ್ರಾಣಿಗಳು ಅನ್ಕೊಂಡಿದ್ಯೋ? ಕ್ರಿಮಿನಲ್ಸ್ ನಿನ್ನಂತ ಪೊಲೀಸ್ ಆಫೀಸರ್ಸ್ನ ರಾತ್ರೋ ರಾತ್ರಿ 100 ಜನನ ರಿಕ್ರೂಟ್ ಮಾಡ್ಕೋಬಹುದು, ಇವನ್ನ ಎಲ್ಲಿಂದ ಕರ್ಕೊಂಡ್ ಬರೋದು? 25 ವರ್ಷದಿಂದ ಕಟ್ಕೊಂಡು ಬಂದಿದ್ದ ಸಾಮ್ರಾಜ್ಯನ ನುಚ್ಚು ನೂರ್ ಮಾಡ್ಬಿಟ್ಟಿಯಲ್ಲೋ. ಚಿಕ್ಕ ವಯಸ್ಸಿನಿಂದ ಮೂಳೆ ಮಾಂಸ ಹಾಕಿ ಸಾಕಿದ್ದವ್ರನ್ನೆಲ್ಲ ಸಾಯಿಸ್ಬಿಟ್ಟಿಯಲ್ಲ. ನಿನ್ನ ನಾನೇ ಎಲ್ಲಿಂದ ಬಂದಿಯೋ ನೀನು? ಇಲ್ಲಿ ತನಕ ಯಾರು ನನ್ನ ಮೈ ಮುಟ್ಟಿರ್ಲಿಲ್ಲ. ಏನ್ ಬೇಕು, ಎಷ್ಟು ಬೇಕು ಹೇಳು, ನಾನ್ ಕೊಡ್ತೀನಿ. ನೀನೊಬ್ಬ ನನ್ನ ಜೊತೆ ಇದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತಾರೋ ನಿನ್ ಡಿಪಾರ್ಟ್ಮೆಂಟ್, ಯೂನಿಫಾರ್ಮ್ ಮೇಲೆ ಸತ್ರೆ 50,000 ರೂಪಾಯಿ ಮನೆ ಕಳಿಸ್ತಾರೆ. 2 ಮೀಟರ್ ರಿಬ್ಬನ್ನ ತುಂಡ್ ತುಂಡಾಗಿ ಕಟ್ ಮಾಡಿ 2 ಗಂಟೆ ಡೆಡ್ ಬಾಡಿ ಮೇಲೆ ಇಟ್ಬಿಡ್ತಾರೆ ಅಷ್ಟೇ. ನೀನ್ ನನ್ ಜೊತೆ ಇದ್ರೆ ಸ್ವರ್ಗ ಸ್ವರ್ಗ ತೋರಿಸ್ತೀನಿ ನಿನಗೆ. ಹೇಯ್, ಯಾಕೆ ಧೈರ್ಯ ಸಾಕಾಗ್ತಿಲ್ವಾ? ಸರ್ ನಾನು ನಿಮ್ಮನ್ನ ಯಾಕೆ ಸರ್? ಮುಳ್ಳನ್ನ ಮುಳ್ಳಿಂದನೆ ತೆಗಿಬೇಕು ಸರ್. ನಾನು ಹುಡುಗಿ ಸೇಫ್, ಅಲಿಬಾಯ್ ಸತ್ತೋದ, ಬಟ್ ಬ್ಯಾಡ್ ಲಕ್ ಸರ್, ಎನ್ಕೌಂಟ್ರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಉಮೇಶ್ ರೆಡ್ಡಿನೂ ಸತ್ತೋದ. ಏನ್ ಸರ್ ನೀವು, ನಾನ್ ಬದುಕಿದ್ದೀನಿ ನೀವು ಸತ್ತ.
ಒಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ.